ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಆರಿ ಮೆಟೀರಿಯಲ್ಸ್ ಹೋಲ್ಸೇಲ್ ಎಲ್ಲಿ ಸಿಗುತ್ತೆ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿರೋದು. ಡೀಟೇಲಾಗಿ ಇದರಲ್ಲಿ ಹೇಳ್ತೀನಿ, ಕೊನೆ ತನಕ ನೋಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ. ನೋಡಿ, ಈ ಸರ್ ಎಂ ವಿಶ್ವೇಶ್ವರಯ್ಯ ಸೆಂಟ್ರಲ್ ಕಾಲೇಜ್ ಹತ್ರ ಬಂದು ನಾನು ಇಳ್ದಿದ್ದೀನಿ. ಈಗ ಈ ಮೆಟ್ರೋನಲ್ಲಿ ಬಂದು ಇಳ್ದಿರೋದು. ಈ ಸರಿಯಾಗಿ ಮೆಟ್ರೋ ಇಳಿದ್ಮೇಲೆ ಲೆಫ್ಟ್ ತಗೋಬೇಕು. ಈ ಲೆಫ್ಟಲ್ಲಿ ಹೇಗೆ ಈ ರಸ್ತೆ ನಾವು ಹೋಗ್ತಾ ಇರುವಾಗ ನಮ್ಗೆ ಸಿಟಿ ಸಿವಿಲ್ ಕೋರ್ಟು ಮತ್ತು ಕಾವೇರಿ ಭವನ್ ಇವೆಲ್ಲ ನಮಗೆ ಲೆಫ್ಟಿಗೆ ಸಿಗುತ್ತೆ ಸ್ನೇಹಿತರೆ. ಇದೆಲ್ಲ ಹಾದು ನಾವು ಸ್ವಲ್ಪ ಮುಂದೆ ಬರಬೇಕು. ಈ ಮುಂದೆ ಒಂದು ಜಂಕ್ಷನ್ ಬರುತ್ತೆ, ಆ ಜಂಕ್ಷನ್ನಲ್ಲಿ ರೋಡ್ ಕ್ರಾಸ್ ಮಾಡಿ ಆ ಕಡೆ ಬದಿಗೆ ಹೋಗಬೇಕು. ಮುಂದೆ ಕಾಣ್ತಿದೆಯಲ್ಲ ದೊಡ್ಡ ಕಟ್ಟಡ, ಅದೊಂದು ಬ್ಯಾಂಕು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಅದು ಬಸ್ಸಲ್ಲಿ ಬಂದರೆ ಅಲ್ಲಿ ಇಳ್ಕೋಬೇಕಾಗುತ್ತೆ. ಅಲ್ಲಿ ಇಳಿದ್ರೂ ನಾವು ಅದರ ಪಕ್ಕದಲ್ಲಿ, ಅಂದರೆ ಈಗ ನಾನು ರೋಡ್ ಕ್ರಾಸ್ ಮಾಡಿ ಬಂದಿದ್ದೀನಿ ನೋಡಿ, ಇಲ್ಲೊಂದು ದೇವಸ್ಥಾನ ಏನು ಕಾಣ್ತಿದೆಯೋ, ದೇವಸ್ಥಾನದ ಆ ಕಡೆ, ಅಂದರೆ ಬ್ಯಾಂಕ್ ಕಡೆಯಿಂದ ಬಂದರೆ ಆ ಕಡೆಯಿಂದನೂ ಬರ್ಬೋದು, ಅಥವಾ ದೇವಸ್ಥಾನದ ಈ ಕಡೆಯಿಂದ ನಾನು ಹೋಗ್ತಾ ಇದ್ದೀನಿ. ಈಗ ಮೆಟ್ರೋಯಿಂದ ಇಳಿದಿದ್ದು ಸ್ಟ್ರೇಟಾಗಿ ಹೀಗೆ ಕಂಟಿನ್ಯೂ ಆಗಬೇಕು. ದೇವಸ್ಥಾನದ ಮುಂದೆ ಯಾವುದು ರೋಡ್ ಹಾದೋಗಿದೆಯೋ ಅದೇ ಒಂದು ಅವಿನ್ಯೂ ರೋಡ್ ಅಂತ ಹೇಳೋದು. ಇದು ಸೀದಾ ನಾವು ಅಲ್ಲಿಂದ ನಾವು ಒಂದೇ ಎಲ್ಲೂ ಲೆಫ್ಟು ರೈಟು ತಗೊಳ್ಳೇಬಾರದು. ನಾವೀಗ ಒಂದು ಮೇನ್ ಜಂಕ್ಷನ್ಗೆ ಬಂದಿದ್ದೀವಿ, ಸ್ವಲ್ಪ ದೂರ ಸುಮಾರು ದೂರ ನಡ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ. ಇದು ಚಿಕ್ಕಪೇಟೆ ಒಂದು ಕ್ರಾಸ್ ಅಂತ ಹೇಳ್ತಾರೆ. ಈ ಕಡೆ ಆ ಕಡೆ ಎಲ್ಲ ಸೀರೆ ಸೆಂಟರ್ಸ್ ಎಲ್ಲ ತುಂಬ ಇದ್ದಾವೆ ಸ್ನೇಹಿತರೆ. ನಾವೀಗ ಈ ಒಂದು ಜಂಕ್ಷನ್ನಿಂದ ಇನ್ನು ಮುಂದೆ ಸೀದಾ ಹಾಗೆ ಬರಬೇಕು. ನಮಗೆ ಲೆಫ್ಟಲ್ಲಿ ಈ ಒಂದು ಚಿಕ್ಕಪೇಟೆ ಕ್ರಾಸ್ ಆದಮೇಲೆ ಸ್ವಲ್ಪ ಮುಂದೆ ಬಂದರೆ ಸರಿಯಾಗಿ ಲೆಫ್ಟಲ್ಲಿ ನಮಗೆ ರಾಜಾ ಮಾರ್ಕೆಟ್ ಅಂತ ಕಾಣ್ತಾ ಇದೆ ನೋಡಿ ಬೋರ್ಡು. ಈ ರಾಜಾ ಮಾರ್ಕೆಟ್ ಅನ್ನೋ ಬೋರ್ಡ್ ಕಾಣಿಸಿ ಆದಮೇಲೆ ಸರಿಯಾಗಿ ಫಸ್ಟ್ ಲೆಫ್ಟು ನಮಗೆ ಇನ್ನೊಂದು ಆರ್ಚ್ ಕಾಣುತ್ತೆ, ಅದುವೇ ಶ್ರೀ ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನದ ಹೆಬ್ಬಾಗಿಲು ಅಂತ. ಇದು ನಮ್ಮ ಒಂದು ಗುರುತು ಅಂತ ಹೇಳ್ಬೋದು. ನಾವೇನಾದರೂ ಕೃಷ್ಣರಾಜೇಂದ್ರ ಮಾರ್ಕೆಟ್ ಸಿಟಿ ಮಾರ್ಕೆಟ್ ಕಡೆಯಿಂದ ಬಂದರೆ, ನಮಗೆ ಈ ಆ ಕಡೆಯಿಂದ ನಡ್ಕೊಂಡು ಬಂದರೆ ಈ ಒಂದು ಆರ್ಚ್ ರೈಟಿಗೆ ಬರುತ್ತೆ ಸ್ನೇಹಿತರೆ. ನಾವು ರಾಜಾ ಮಾರ್ಕೆಟ್ ಅಂತ ಇವಾಗ ತೋರಿಸಿದ್ನಲ್ಲ, ಅಲ್ಲಿಂದ ಬಂದರೆ ಆ ಕಡೆಯಿಂದ ಬಂದರೆ ಸೀದಾ ನಮಗಿದೊಂದು ಲೆಫ್ಟಲ್ಲಿ ಸಿಗುತ್ತೆ ಆರ್ಚು. ಆರ್ಚ್ ಸರಿಯಾಗಿ ನಮಗೆ ಇದೊಂದು ಗುರುತು. ಆ ಆರ್ಚಿನ ಕೆಳಗೆ ಬಂದಿದ್ದೀನಿ ನಾನು. ಈ ಆರ್ಚಿನ ಕೆಳಗೆ ಲೆಫ್ಟ್ ಕಾರ್ನರಲ್ಲಿ ಶ್ರೀ ಮಹಾಲಕ್ಷ್ಮಿ ಫ್ಯಾನ್ಸಿ ಸ್ಟೋರ್ ಅಂತ ಕಾಣ್ತಾ ಇದೆಯಲ್ಲ, ಇದೇ ನಮ್ಮ ಇವತ್ತಿನ ಡೆಸ್ಟಿನೇಷನ್ ನೋಡಿ. ಇವತ್ತಿನ ಈ ಒಂದು ಮಹಾಲಕ್ಷ್ಮಿ ಫ್ಯಾನ್ಸಿ ಸ್ಟೋರು ಒಂದು ಬೇಸ್ಮೆಂಟಲ್ಲಿದೆ. ಗಾಣಿಗರ ಪೇಟೆ ಅಂತಾರೆ, ಬಸವರಾಜ ಮಾರ್ಕೆಟ್ ಅಂತ ಕರೀತಾರೆ. ಅಡ್ರೆಸ್ಗೆ ಹೇಳಬೇಕು ಅಂತಂದರೆ ನೋಡಿ, ಇದರೊಳಗಡೆ ಹೋಗ್ತಾ ಇದ್ದೀನಿ ನಾನು. ನೀಟಾಗಿ ಈ ಒಂದು ಅಂಗಡಿನಲ್ಲಿ ಅವರು ಡಿಸ್ಪ್ಲೇ ಎಲ್ಲ ಮೇಲ್ಗಡೆ ಹಾಕಿ ಇಟ್ಟಿದ್ದಾರೆ. ಇದೆಲ್ಲನೂ ನೋಡಿ, ಎಲ್ಲ ಕಾಣ್ತಾ ಇದೆಯಲ್ಲ. ಡೀಟೇಲಾಗಿ ಅವ್ರ ಹತ್ರ ತಿಳ್ಕೊಳ್ಳೋಣ, ಬನ್ನಿ ನೋಡಿ ಫ್ರೆಂಡ್ಸ್. ಇದು ಮಗ್ಗ ವರ್ಕ್ ಮಾಡುವಂಥವ್ರಿಗೆ ಬೇಕಾಗಿರುವಂತಹ ಸ್ಟ್ಯಾಂಡ್ ಇಲ್ಲಿದೆ. ಎಷ್ಟಮ್ಮ ಇದ್ರದ್ದು ರೇಟು? 400 ಇದು. ಅದಕ್ಕೆ ನಾಲ್ಕು ಕಾಲುಗಳು ಇದೆ ನೋಡಿ. ಇದನ್ನ ನಾವು ಸ್ಕ್ರೂ ಇಲ್ಲೆಲ್ಲ ಇರುತ್ತಲ್ಲ ಅದನ್ನ ಹಾಕೊಂಡು ಯೂಸ್ ಮಾಡಬಹುದು. ಅದಕ್ಕೆ ಸರಿ ಹೊಂದುವಂತಹ ಫ್ರೇಮ್ ಕೂಡ ಇಲ್ಲಿ ಇವ್ರ ಹತ್ರ ಅವೈಲೇಬಲ್ ಇದೆ. ಇದು ಎಷ್ಟಮ್ಮ ಇದು? 16. ಮತ್ತೆ ಇದರಲ್ಲಿ ಸೈಜಸ್ ಬೇರೆ ಬೇರೆದು ಇದೆ ಅಲ್ವಾ? ಚಿಕ್ಕ ಸೈಜ್ ಇಂದ ಹಿಡಿದು ದೊಡ್ಡ ಸೈಜ್ ವರೆಗೂ ಎಲ್ಲಾನು ಇವ್ರ ಹತ್ರ ಇದೆ ಸ್ನೇಹಿತರೆ. ಇನ್ನೊಂದು ಹೇಳಬೇಕು ಅಂದ್ರೆ, ಮಗ್ಗದ ಸ್ಟ್ಯಾಂಡ್ ಅಂದ್ರೆ ಇದು ರೌಂಡ್ ನಾನು ತೋರಿಸ್ತಾ ಇದ್ದೀನಿ. ಇನ್ನೊಂದು ಕಾಟ್ ಟೈಪ್ ಅಲ್ಲಿ ಇರೋದು ಕೂಡ ಇವ್ರ ಹತ್ರ ಇದೆ. ಅದರದ್ದು ರೇಟ್ ಎಷ್ಟು? ಅದು ಬಂದು 3000 ಇನ್ಕ್ಲೂಡಿಂಗ್, ಅದಕ್ಕೆ ಸ್ಟ್ಯಾಂಡ್ ನಾಲ್ಕು ಬರುತ್ತಲ್ಲ ಅದನ್ನು ಸೇರಿ ಅವ್ರು ಹೇಳ್ತಾ ಇರೋದು. ಇದು ಮೇಜರ್ ಆಗಿ ಮೇನ್ ಆಗಿ ನಮಗೆ ಮಗ್ಗದ ವರ್ಕ್ ಮಾಡೋರಿಗೆ ಬೇಕಾಗಿರೋ ಎರಡು ಮೆಟೀರಿಯಲ್ ಇಂಪಾರ್ಟೆಂಟು. ನೆಕ್ಸ್ಟ್ ನಮಗೆ ಬೇಕಾಗಿರೋ ಆರಿ ನೀಡಲ್ಸ್. ಆರಿ ನೀಡಲ್ಸ್ ಅಲ್ಲಿ ಸುಮಾರು ವೆರೈಟೀಸ್ ಇದೆ. ಅದರಲ್ಲಿ ನೋಡಿ, ಇದು ಥ್ರೆಡ್ಗೆ ಸಣ್ಣದಾಗಿರೋದ್ರಿಂದ ಇಂಥದ್ದು ಅಂದ್ರೆ ಒಂದು ಎಳೆ ದಾರ ತಗೊಂಡು ಮಾಡೋದಕ್ಕೆ ಬೇಕಾಗಿರುವಂತಹ ನೀಡಲ್ಸ್ ಇದು. ಈ ರೀತಿದು ಇದೆ. ಕ್ರೋಶಾದಲ್ಲಿ ಬೇಕಂದ್ರೆ ಕ್ರೋಶಾದಲ್ಲೂ ಅವೈಲೇಬಲ್ ಇದೆ. ಇದೆಲ್ಲ ಜರ್ದೋಸಿ ಮತ್ತೆ ಬೀಡ್ಸ್ ಅನ್ನ ಲೋಡ್ ಮಾಡಿ ಮಾಡುವಂಥದ್ದು. ಇದೆಷ್ಟಾಗುತ್ತೆ? ಇದು 10 rupees ಎಲ್ಲಾನು. ಇದು ಇದು ಈಚ್ ಇದು ಒಂದ್ ತಗೊಂಡ್ರೆ 10 rupees, ಹಾಗೇನೆ ಇದನ್ನು 10 rupees ಅಂತ ಇದಾರೆ. ಇದು ಯಾವ ಇದು ಒಂದೊಂದನ್ನು 20 rupees ಅಂತ ಇದ್ರೆ ನಿಮ್ಗೆ ಇದರಲ್ಲಿ ಸುಮಾರು ಸೈಜಸ್ ಅಲ್ಲಿ ಅವೈಲೇಬಲ್ ಇದೆ ಸ್ನೇಹಿತರೆ. ಯಾವ ಸೈಜ್ ಬೇಕು ಅದು ನೀವು ತಗೋಬಹುದು. ಇದಿಷ್ಟು ಮೇನ್ ಆಗಿ ಸೂಜಿ ನೀಡಲು ಮತ್ತೆ ಸ್ಟ್ಯಾಂಡ್ ಆಯ್ತು. ನೆಕ್ಸ್ಟ್ ನಮ್ಗೆ ಬೇಕಾಗಿರೋದು ಅಂದ್ರೆ ಜರಿಗಳು. ಜರಿಗಳಲ್ಲಿ ಸುಮಾರು ವೆರೈಟೀಸ್ ಇವ್ರ ಹತ್ರ ಇದೆ ಸ್ನೇಹಿತರೆ. ದಯಾಲ್ಜಿ ಅಂತಿದೆ, ಮಾ ಶಕ್ತಿ ಜರಿ ಅಂತ ಇದೆ, ಮಹಾಲಕ್ಷ್ಮಿ ಅಂತ ಇದೆ, ಹಾಗೇನೆ ಕ್ರೋರ್ಪತಿ ಅಂತ ಒಂದಿದೆ. ಇದರಲ್ಲಿ ನಿಮ್ಗೆ ಯಾವ ಬ್ರ್ಯಾಂಡ್ ನಿಮ್ಗೆ ಇಷ್ಟ ಇದೆಯೋ ಅಂತಹ ಬ್ರ್ಯಾಂಡ್ ಅಲ್ಲಿ ಇಲ್ಲಿ ಪ್ರತಿಯೊಂದು ಬ್ರ್ಯಾಂಡ್ ಒಂದು ಇದ್ರ ಮೇಲೆ ನಂಬರ್ ಇರುತ್ತೆ. ಅಂದ್ರೆ ಆ ನಂಬರ್ ನೀವು ನಂಬರ್ ವೈಸ್ ಮತ್ತೆ ಶೇಡು ಚೇಂಜ್ ಆಗ್ತಾ ಇರುತ್ತೆ. ನಿಮ್ಗೆ ಯಾವ್ದು ಬೇಕೋ ಆ ಕಲರ್ ಅನ್ನ
ಶೇಡ್ ಅನ್ನ ನೀವು ತಗೋಬಹುದು. ನೋಡಿ ಇಲ್ಲಿ ತೋರಿಸ್ತಾ ಇದೀನಲ್ಲ, ಇದೆಲ್ಲ ಬೇರೆ ಬೇರೆ ಶೇಡ್ ಅಲ್ಲಿ ಇರುವಂತದ್ದು, ಬೇರೆ ಬೇರೆ ಬ್ರ್ಯಾಂಡ್. ಮತ್ತೆ ಇಲ್ಲಿ ಬುಲೆಟ್ ಬ್ರ್ಯಾಂಡ್ದು ಇಲ್ಲಿ ಇಟ್ಟಿಲ್ಲ, ಒಳಗಡೆ ಇದೆ ಇರ್ಲಿ, ಅದನ್ನು ಅವರು ಅಂತದನ್ನು ಎಲ್ಲಾ ತರದ ಬ್ರ್ಯಾಂಡ್ ಇವ್ರ ಹತ್ರ ಇದೆ. ಶೇಡು ಚೇಂಜ್ ಆಗ್ತಾ ಇದ್ದಂಗೆ ಕಲರ್ ನಂಬರ್ ಚೇಂಜ್ ಆಗುತ್ತೆ, ನಿಮ್ಗೆ ಯಾವ್ದು ಬೇಕೋ ಅದು ತಗೋಬಹುದು. ಇದಿಷ್ಟು ನಮ್ಮ ಒಂದು ಜರಿ ಆಯ್ತು ಸ್ನೇಹಿತರೆ. ಈಗ ಇನ್ನೊಂದು ಇಂಪಾರ್ಟೆಂಟ್, ನಾನು ಯಾವಾಗ್ಲೂ ವರ್ಕ್ ಮಾಡುವಾಗ ತೋರಿಸ್ತಾ ಇರ್ತೀನಲ್ವಾ, ಇರ್ತಿ ಕೋನ್ ಶೇಪ್ ಅಲ್ಲಿ ಇರೋದು, ಇದರಲ್ಲಿ ಆರು ಎಳೆ ಇರುತ್ತೆ ಅಂತ ಹೇಳ್ತಿರ್ತೀನಲ್ವಾ, ಅಂತದ್ರಲ್ಲೂ ಸಹ ನಮ್ಗೆ ಸುಮಾರು ಬೇರೆ ಬೇರೆ ಕಲರ್ ಅಲ್ಲಿ ಸಿಗುತ್ತೆ. ನಿಮ್ಗೆ ಯಾವ ತರ ಬೇಕೋ ಆ ತರ ತಗೊಳ್ಳಿ. ಸ್ವಲ್ಪ ಡಲ್ ಇರೋದು ಇರುತ್ತೆ, ಡಾರ್ಕ್ ಇರೋದು ಇದೆ. ಮತ್ತೆ ಇದು ಹೇಗಮ್ಮ, ಇದು ಒಂದೊಂದು 90 ರುಪೀಸ್ ಈಚ್ ಆಗುತ್ತೆ. ಈ ತರ ದೊಡ್ಡದು ಒಂದು ತಗೊಂಡು ಇಟ್ಕೊಂಡ್ರೆ ಸುಮಾರು ಪ್ರಾಜೆಕ್ಟ್ಸ್ ಯೂಸ್ ಆಗುತ್ತೆ. ಇನ್ನೊಂದು ಜರಿದು, ಇದನ್ನ ನೀವು ಒಂದೊಂದು ಬ್ರ್ಯಾಂಡ್ದು ಬೇರೆ ಬೇರೆ ರೇಟ್ ಇದೆಯಾ? ಇದು ಅಂದ್ರೆ ಇದು ಫುಲ್ ತಗೋಬೇಕಾ? ಇದು ಫುಲ್ ಅಂತಂದ್ರೆ ಎಷ್ಟಾಗ್ಬೋದು? 200 ಒಂದು, ಅಂದ್ರೆ ಇದರಲ್ಲಿ 10 ಪೀಸ್ ಇರುತ್ತೆ ಸ್ನೇಹಿತರೆ, 200 ಅಂತ ಹೇಳ್ತಿದ್ದಾರೆ. ನಿಮ್ಗೆ ಅಕಸ್ಮಾತ್ ಈ ತರ ಇದರಲ್ಲಿ ಒಂದ್ 4, ಇದ್ರಲ್ಲಿ ಒಂದ್ 4 ಆತರ ಬೇಕು ಅಂದ್ರೂ ಅವ್ರು ಕೊಡ್ತಾರೆ, ತೊಂದರೆ ಏನೂ ಇಲ್ಲ. ಈಗ ಇದಿಷ್ಟು ನಾನು ಯಾವಾಗ್ಲೂ ಹೇಳ್ತೀನಲ್ಲ ಕೋನ್ ಶೇಪ್ದು, ಅಂತದ್ರಲ್ಲೂ ಸಹ ನಿಮ್ಗೆ ಸಿಂಗಲ್ ಮತ್ತೆ ಸಿಂಗಲ್ ಥ್ರೆಡ್ ಇರೋದು ಇದೆ. ಇದು ನೋಡಿ ಮೆಷಿನ್ ಅಲ್ಲಿ ಯೂಸ್ ಮಾಡುವಂತದ್ದು ಅಂತ ತೋರಿಸ್ ಹೇಳ್ತಿದ್ದಾರೆ. ಇದು ಕೂಡ ಇಲ್ಲಿ ಇವ್ರ ಹತ್ರ ಅವೈಲೇಬಲ್ ಇದೆ, ಸಿಂಗಲ್ದಿದ್ದು. ಇದಾದ್ರೆ 6 ಎಳೆ ಇರುವಂತದ್ದು ನೋಡಿ, ಇದೆಲ್ಲಾನು ಶುಗರ್ ಬೀಟ್ಸ್ ಅಂತ ಹೇಳ್ತೀವಲ್ಲ ಅದು, ಇದು ಇಲ್ಲಿರುವಂತದ್ದು ಶುಗರ್ ಬೀಟ್ಸ್. ಕನ್ಫ್ಯೂಷನ್ ಏನಕ್ಕೆ ಆಗುತ್ತೆ ನಮ್ಗೆ ತುಂಬಾ ಜನಕ್ಕೆ ಅಂದ್ರೆ, ಇದು ನೋಡಿ ಗ್ಲಾಸ್ ಫಿನಿಶ್ ಇರುತ್ತೆ, ಸ್ವಲ್ಪ ಒಂಥರ ಟ್ರಾನ್ಸ್ಪರೆಂಟ್ ಲುಕ್ ಬರೋದ್ರಿಂದ ಈ ರೀತಿ ಇದೆ. ಇದು ಆ ರೀತಿ ಇರಲ್ಲ, ಇದನ್ನ ಮ್ಯಾಟ್ ಫಿನಿಶ್ ಅಂತ ಹೇಳ್ತಾರೆ, ಆದ್ರಿಂದ ಈ ರೀತಿ ಇರೋದು. ಇದ್ರಲ್ಲಿ ನೋಡಿ ಸುಮಾರು ಕಲರ್ಸ್ ಸಿಗುತ್ತೆ, ಇದಾಗ್ಲಿ ಕಲರ್ ಹೋಗೋದಿಲ್ಲ ಅಂತ ಹೇಳ್ಬೋದು. ಆದ್ರೆ ಈ ರೀತಿ ಇದ್ರಲ್ಲಿರೋದು ಒಳ್ಳೆ ಕ್ವಾಲಿಟಿ ಇದೆ ಸ್ನೇಹಿತರೆ. ನೋಡಿ ಇದೆಲ್ಲನು ಇದು ಸ್ವಲ್ಪ ಕಾಸ್ಟ್ ಜಾಸ್ತಿ ಇರಬೇಕು ಅನ್ಕೋತೀನಿ. ಒಂದು ಇದು ಗ್ಲಾಸ್ ಬೀಡ್ ಅಲ್ಲ ಆದ್ರೆ ಒಂದು ಪ್ಯಾಕೆಟ್ ಈಚ್ 300 ಅಂತೆ. ಇದು ಶುಗರ್ ಬೀಡ್ ಇದನ್ನು 300 ಅಂತ ಹೇಳ್ತಿದಾರೆ, ಅಂದ್ರೆ ಒಂದು ಕಂಪ್ಲೀಟ್ ಒಂದು ಪ್ಯಾಕೆಟ್ ತಗೋಬೇಕಾಗುತ್ತೆ. ಇದರಲ್ಲಿ ನೋಡಿ ನಿಮ್ಗೆ ಇದು ಜಾಸ್ತಿ ಬ್ಲೌಸ್ ಅಲ್ಲಿ ವರ್ಕ್ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ಲ ಅಂತದ್ದು, ಪೂರ್ಣಿಮಾ ಅಂತ ನಾನು ಹೇಳ್ತಿರ್ತೀನಲ್ಲ ಅದು. ಅದರಲ್ಲೇ ಇನ್ನು ಬೇರೆ ಸಿಲ್ವರ್ ಇದೆ, ಗೋಲ್ಡ್ ಆಂಟಿಕ್ ಫಿನಿಶ್ ಇರೋ ಅಂತದ್ದು ಇದೆ. ಮತ್ತೆ ಇದೊಂದು ಇಂಪಾರ್ಟೆಂಟ್ ಹೇಳ್ಬೇಕಂದ್ರೆ ಇದೊಂದು ರೀತಿ ಡಿಫ್ರೆಂಟ್ ಇದೆ, ಇದರದ್ದು ರೇಟ್ 450 ಅಂತ ಹೇಳ್ತಿದ್ದಾರೆ. ಇದೆಲ್ಲನೂ ಕಟ್ದನ ಅಂತ ನಾವ್ ಯಾವ್ದು ಹೇಳ್ತೀವೋ ಅಂತದ್ದು, ಸಿಲಿಂಡರ್ ಟೈಪ್ ಅಲ್ಲಿ ಚಿಕ್ಕದು ದೊಡ್ಡದು ಎಲ್ಲ ಶೇಪ್ ಅಲ್ಲೂ ಇದೆ ನೋಡಿ. ಇದನ್ನ ಸಲ್ಲಿ ಅಂತ ಹೇಳ್ತಾರೆ. ಇದು ದೊಡ್ಡ ದೊಡ್ಡದಾಗಿದೆ ಸ್ನೇಹಿತರೆ, ಇದು ಚಿಕ್ಕದಾಗಿದೆ, ಅದರಲ್ಲೂ ಸುಮಾರು ಕಲರ್ಸು ಡಿಸೈನ್ಸು ಅಂದ್ರೆ ಬೇರೆ ಬೇರೆ ಬಣ್ಣದಲ್ಲೂ ಸಿಗುತ್ತೆ. ಇದು ನೋಡಿ ಇನ್ನೂ ಚಿಕ್ಕದು, ಇದಕ್ಕಿಂತ ಇದು ಚಿಕ್ಕದಾಗಿದೆ. ಇದು ನೋಡಿ ಇನ್ ಸ್ವಲ್ಪ ದೊಡ್ಡದು, ಈ ರೀತಿ ಅದು ಇನ್ಕ್ರೀಸ್ ಆಗ್ತಾ ಹೋಗಿದೆ ಸೈಜಸ್ ಅಲ್ಲೂ. ಶೇಪ್ ಅಂದ್ರೆ ಈ ಕಲರ್ಸ್ ತುಂಬಾ ವೇರಿಯೇಷನ್ಸ್ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ. ಇದು ಪ್ಯಾಕೆಟ್ ಎಷ್ಟಾಗುತ್ತೆ? ಇದನ್ನು 300 ಅಂತ ಹೇಳ್ತಿದ್ದಾರೆ, ಎಲ್ಲಾನು 300 ಇದ್ದಂಗಿದೆ. ಇದು ಸೇಮ್ ಇದು ಎಲ್ಲ ಪ್ಯಾಕೆಟ್ಸ್ ಅವರು 300 ಅಂತ ಹೇಳ್ತಿದ್ದಾರೆ. ಇದಿಷ್ಟು ಕಟ್ತನದಾಯ್ತು. ಈಗ ನೆಕ್ಸ್ಟ್ ನಮ್ಗೆ ಬ್ಲೌಸ್ ವರ್ಕ್ ಮಾಡುವಾಗ ನಮ್ಗೆ ಈ ತರ ಥ್ರೆಡ್ಸ್ ಬೇಕು, ಅಂದ್ರೆ ಬಟ್ಟೆ ಹೊಲಿಯೋ ಥ್ರೆಡ್ ಬೇಕಲ್ವಾ, ಅದರದನ್ನು ಕಂಪ್ಲೀಟ್ ಆಗಿ ಒಂದು ಎಲ್ಲಾ ಬಣ್ಣದಲ್ಲಿರುವಂತದ್ದು ಒಂದು ಪ್ಯಾಕೆಟ್ ಒಂದು ಬಾಕ್ಸ್ ಇಟ್ಟಿದ್ದಾರೆ. ಎಷ್ಟಾಗುತ್ತೆ ಇದ್ರದ್ದು? 100 ರುಪೀಸ್ ಅಂತ ಹೇಳ್ತಿದ್ದಾರೆ. ಈ ತರ ಒಂದ್ ಬಾಕ್ಸ್ ಇಟ್ಕೊಂಡ್ಬಿಟ್ರೆ ನೀವು ಮತ್ತೆ ಮತ್ತೆ ಮ್ಯಾಚಿಂಗ್ಗೆ ಹೋಗಿ ತಗೊಳ್ಳೋ ಅವಶ್ಯಕತೆ ಇರಲ್ಲ ಅಂತದ್ದು ಇವ್ರ ಹತ್ರ ಇದೆ. ಇನ್ನೂ ದೊಡ್ಡದು ಬೇಕು ಅಂದ್ರೂ ಸಿಗುತ್ತೆ. ಮತ್ತೆ ಇಲ್ಲಿ ಒಂದಷ್ಟು ನಮ್ಗೆ ಬ್ಲೌಸ್ ವರ್ಕ್ ಮಾಡುವಾಗ ನಮ್ಗೆ ಇದು ಥ್ರೆಡ್ಸ್ ಸಿಲ್ಕ್ ಥ್ರೆಡ್ಸ್ ಬೇಕಲ್ವಾ, ಅದರದ್ದು ಬ್ರ್ಯಾಂಡು ಬೇರೆ ಬೇರೆ ಇಟ್ಕೊಂಡಿದ್ದಾರೆ. ಬುಲೆಟ್ ಇದೆ, ಸ್ಟಾರ್ ಅಂತ ಇಟ್ಕೊಂಡಿದ್ದಾರೆ, ಮತ್ತೆ ಇಲ್ಲೊಂದು ಬಲೂನ್ ಅಂತ. ಈ ಮೂರು ಬ್ರ್ಯಾಂಡ್ ಅಲ್ಲೂ ಇವ್ರ ಹತ್ರ ಅವೈಲೇಬಲ್ ಇದೆ. ನಿಮ್ಗೆ ಕಂಪ್ಲೀಟ್ ಬಾಕ್ಸ್ ವೈಸ್ ಆದ್ರೂ ನೀವು ತಗೋಬಹುದು, ಅಥವಾ ಮಿಕ್ಸ್ ಆಫ್ ಕಲರ್ಸ್ ನೀವು ಚಾಯ್ಸಸ್ ಸೆಲೆಕ್ಟ್ ಮಾಡಿಕೊಂಡು ನೀವು ತಗೋಬಹುದು. ಬಾಕ್ಸ್ ಎಷ್ಟಾಗುತ್ತೆ ಅಂದ್ರೆ ಬೇರೆ ಬೇರೆ ಬ್ರ್ಯಾಂಡ್ದು ಇದು 190, ಇದೆಷ್ಟಾಗುತ್ತೆ 190 ಆಗುತ್ತೆ ಬುಲೆಟ್ ಅಂತ ಹೇಳ್ತಿದ್ದಾರೆ. ಸ್ಟಾರ್ 130, ಇದು 170 ಅಂದ್ರೆ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಇದೆ. ಸ್ಟಾರ್ ಅನ್ನೋಂಥದ್ದು ಮಷಿನ್ ಅಲ್ಲಿ ಕೂಡ ಯೂಸ್ ಮಾಡ್ತಾರೆ, ಬುಲೆಟ್ ಅನ್ನೋದು ಮಷಿನ್ಗೆ ಯೂಸ್ ಮಾಡ್ತಾರೆ ಅಂತ ಹೇಳ್ತಿರ್ತಾರೆ. ಇದು ಕುಚ್ಚು ಕಟ್ಲಿಕ್ಕಾಗ್ಲಿ ಬ್ಲೌಸ್ ವರ್ಕ್ ಆಗ್ಲಿ ಈ ರೀತಿ ಇದ್ರಲ್ಲಿ ಸುಮಾರು ನೋಡಿ, ಇದ್ರಲ್ಲಿ ಒಂದೊಂದು ಬ್ರ್ಯಾಂಡ್ ಅಲ್ಲೂ ನಂಬರ್ಸ್ ಇರುತ್ತಲ್ಲ, ಹಾಗೇನೆ ಆ ಒಂದು ನಂಬರ್ ವೈಸ್ ಶೇಡು ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ನಿಮ್ಗೆ ಯಾವ ಕಲರ್ ಬೇಕೋ ಆ ರೀತಿ ತಗೋಬಹುದು. ನೆಕ್ಸ್ಟ್ ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಇನ್ನೊಂದು ಈ ಆಂಕರ್ ಥ್ರೆಡ್ಸ್ ಅಂತ, ನಾವು ಇದನ್ನು ಕೆಲವೊಮ್ಮೆ ಬಳಸ್ಕೋಬಹುದು ಯಾಕಂದ್ರೆ ಇದ್ರಲ್ಲಿ 6 ಎಳೆ ಇರುತ್ತೆ ಸ್ನೇಹಿತರೆ.
ಆದ್ರಿಂದ ಇಂಥದ್ದು ಆಂಕರ್ ಥ್ರೆಡ್ ಮತ್ತೆ ಇದರಲ್ಲಿ ಇನ್ನೊಂದು ಬ್ರ್ಯಾಂಡ್ ಇದೆ, ಡಾಲಿ ಅಂತ ಒಂದು ಬ್ರ್ಯಾಂಡ್ ಇದೆ. ಇದರಲ್ಲಿ ಎರಡು ಇವ್ರ ಹತ್ರ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ, ನಮ್ಗೆ ಯಾವ ಬ್ರ್ಯಾಂಡ್ ಬೇಕು ಅಂತ ಬ್ರ್ಯಾಂಡ್ ಅಲ್ಲಿ ಅವೈಲೇಬಲ್ ಇರೋದ್ರಿಂದ ಡಿಸಪಾಯಿಂಟ್ ಆಗೋದಿಲ್ಲ. ಯಾಕಂದ್ರೆ ನಾವು ಒಂದು ಬ್ರ್ಯಾಂಡ್ ಅನ್ನು ಬಳಸಿ ಯೂಸ್ ಮಾಡಿರ್ತೀವಲ್ಲ, ಅದು ಚೆನ್ನಾಗಿದೆ ಅನ್ಸಿದ್ರೆ ನಾವು ಅದನ್ನ ಹುಡ್ಕೊಂಡು ಬಂದ್ರೆ ಇಲ್ಲಿ ಖಂಡಿತ ಸಿಗುತ್ತೆ. ಅದಕ್ಕೋಸ್ಕರ ನೋಡಿ, ಈ ರೀತಿ ಬ್ರ್ಯಾಂಡ್ಸು ಅವ್ರು ಮೇಂಟೈನ್ ಮಾಡ್ತಿದ್ದಾರೆ ಅಂತ ಇದೊಂದು ಎಕ್ಸಾಂಪಲ್ ಹೇಳ್ಬಹುದು. ಬನ್ನಿ ಇನ್ನೊಂದು ಬೀಟ್ಸ್ ಅನ್ನ ತೋರಿಸ್ತೀನಿ. ಬಂಚಲ್ಲಿ ಈ ರೀತಿ ಬರುತ್ತಲ್ಲ, ಇದೆಲ್ಲ ತುಂಬಾ ನಾವು ಬ್ಲೌಸ್ ವರ್ಕ್ಗಳಿಗೆ ಕುಚ್ಚುಗಳಿಗೂ ಬಳಸ್ಕೋಬಹುದು. ಆದ್ರೆ ಬ್ಲೌಸ್ ವರ್ಕ್ ಅಲ್ಲಿ ಇದರಲ್ಲಿ ಬಳಸುವಂತದ್ದು ಸುಮಾರು ನೋಡಿ, ಈ ರೀತಿ ಇಷ್ಟೊಂದು ವೆರೈಟೀಸ್ ಇಲ್ಲಿ ಇದೆ. ಇದರಲ್ಲಿ ಸೈಜಸ್ ಇದೆ, ಅದು ಇಂಪಾರ್ಟೆಂಟ್, ನೀವು ತಿಳ್ಕೊಳ್ಳಿ. ಜೀರೋ ಸೈಜು ಇನ್ನು ಚಿಕ್ಕದ್ ಬರುತ್ತಲ್ಲ ಇದಕ್ಕಿಂತ, ಜೀರೋ ಸೈಜು ಇದು ಮೀಡಿಯಂ ಇದೆ ಅಂತೆ. ಈ ರೀತಿ ಇಲ್ಲಿ ಸೈಜಸ್ ಜೀರೋ ಟೂ ಫೋರ್ ಮತ್ತೆ ಈ ರೀತಿ ಸಿಕ್ಸ್ ಆತರ ನಂಬರ್ ವೈಸ್ ಇರುತ್ತೆ ಸ್ನೇಹಿತರೆ. ನೀವು ಒಂದ್ಸತಿ ಬಳಸ್ಕೊಂಡು ಅದರದ್ದು ನಂಬರ್ ತಿಳಿದಿಟ್ಕೊಂಡು ನೆಕ್ಸ್ಟ್ ಟೈಮ್ ನೀವು ಬಂದಾಗ ಆ ನಂಬರ್ ನ ಕೇಳಿದ್ರೆ ಅವ್ರು ಎತ್ಕೊಡ್ತಾರೆ. ಅದರಲ್ಲಿ ನಿಮ್ಗೆ ಇಲ್ಲಿ ಪರ್ಲ್ ಫಿನಿಶ್ ಇರುವಂತದ್ದು, ಇದು ರೈಸ್ ಬೀಡ್ ಅಂತ ಹೇಳ್ತಾರಂತೆ. ನೋಡಿ ಈ ರೀತಿ ಶೇಪು ಡಿಫ್ರೆಂಟ್ ಇದೆ, ಇದನ್ನ ನೀವು ಬಳಸ್ಕೋಬಹುದು. ಇನ್ನೊಂದು ಸಿಲಿಂಡರ್ ಟೈಪು ಇದೆ, ಆಂಟಿಕ್ ಫಿನಿಶ್ ಇರುವಂತದ್ದು. ಇದೆಲ್ಲ ಕುಚ್ಚಲ್ಲೇ ಕೊಡ್ತಾರೆ ನೋಡಿ. ಇವಾಗ ಈ ದೊಡ್ಡ ಬಂಚ್ ಇದೆ ಅಲ್ವಾ, ಈ ಬಂಚ್ ಅಂತಂದ್ರೆ ಇದರಲ್ಲಿ ಈ ರೀತಿ ಸಿಂಗಲ್ ಒಂದು ಕುಚ್ಚನ್ನ ನಾವು ತಗೋಬೇಕಾಗುತ್ತೆ. ಯಾವ ರೀತಿ ಆಗುತ್ತೆ ಇದು ಕುಚ್ಚು ಒಂದೊಂದು 90-80 ಈ ರೀತಿ ಸೈಜ್ ಮೇಲೇನು ಅದ್ರ ರೇಟು ಚೇಂಜ್ ಅಂದ್ರೆ ಹೆಚ್ಚು ಕಡಿಮೆ ಇದೆ ಸ್ನೇಹಿತರೆ. ನೆಕ್ಸ್ಟ್ ಇನ್ನೊಂದು, ಇದಿಷ್ಟು ಆಯ್ತು. ಈಗ ನಮ್ಗೆ ಕೆಲವರಿಗೆ ಬ್ಲೌಸ್ ಡಿಸೈನ್ ಮಾಡೋ ಐಡಿಯಾ ಇಲ್ಲ, ಹೇಗ್ ಮಾಡ್ಬೇಕು ಅಥವಾ ಬೊಟ್ಟೆ ಕಿಟ್ಕೊಂಡಿದ್ದೀರಾ, ಅವರು ಬೇಕಾಗಿದ್ರೆ ಈ ತರ ಪುಸ್ತಕಗಳನ್ನ ಇಲ್ಲಿ ಇವ್ರು ಇಟ್ಕೊಂಡಿದ್ದಾರೆ. ಇದರಲ್ಲೂ ವಾಲ್ಯೂಮ್ಸ್ ಅಂತ ಸುಮಾರು ಚೇಂಜಸ್ ವಾಲ್ಯೂಮ್ಸ್ ಇದೆ, 1-2 ಈ ತರ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಬೇರೆ ಬೇರೆ ಒಂದು ಬ್ರ್ಯಾಂಡಿನ ಪುಸ್ತಕಗಳನ್ನ ಇವ್ರ ಮೇಂಟೈನ್ ಮಾಡ್ತಿದ್ದಾರೆ ನೋಡಿ. ಈ ರೀತಿ ಇದ್ರಲ್ಲಿ ಒಮ್ಮೆ ಒಳಗಡೆ ನೋಡಿದ್ರೆ ನಿಮ್ಗೆ ಒಂದಷ್ಟು ಡಿಸೈನ್ಸ್ ಸಿಗುತ್ತೆ. ನೀವು ಐಡಿಯಾ ನಿಮ್ಗೆ ಇಲ್ಲ ಅಂತಂದ್ರೆ ಈ ರೀತಿ ಒಂದೆರಡು ಪುಸ್ತಕ ತೆಗೆದಿಟ್ಕೊಂಡ್ರೆ ಯಾರಾದ್ರೂ ಕಸ್ಟಮರ್ಸ್ ಬಂದ್ರು ನೀವು ತೋರಿಸಿ ಇದ್ರದ್ದು ಅವ್ರಿಗೆ ರೇಟ್ ಹೇಳಿ ವರ್ಕ್ ಮಾಡ್ಕೋಬಹುದು. ಇನ್ನೊಂದು ಇಂಪಾರ್ಟೆಂಟ್, ನೀವು ಈ ತರ ಪುಸ್ತಕ ತಗೊಂಡ್ ಹೋಗಿದ್ದೀರಾ, ಇದರಲ್ಲಿ ನಿಮ್ಗೆ ಐಟಮ್ ಏನಾದ್ರು ಬೇಕು ಅಂದ್ರೆ ಅದನ್ನ ಪುಸ್ತಕ ತಗೊಂಡ್ಬಂದು ತೋರಿಸಿ ಕೂಡ ನೀವು ಇವ್ರ ಹತ್ರ ಕೇಳಿದ್ರೆ ಆ ಬೇಕಾಗಿರುವಂತಹ ಮೆಟೀರಿಯಲ್ ಅನ್ನ ಅವರು ಕೊಡ್ತಾರೆ ಸ್ನೇಹಿತರೆ. ಹಾಗಾಗಿ ಇದಿಷ್ಟು ನಾವು ಈ ಒಂದು ಪುಸ್ತಕಗಳು ವೆರೈಟೀಸ್ ವಾಲ್ಯೂಮ್ಸ್ ಸುಮಾರು ಇದ್ರಲ್ಲಿ ಇವ್ರ ಹತ್ರ ಇದೆ ಸ್ನೇಹಿತರೆ. ಬನ್ನಿ ಇನ್ನೇನಿದೆ ಅಂತ ನೋಡೋಣ. ಮತ್ತೆ ಅವ್ರು ಹೇಳ್ತಿರೋದೇನಂದ್ರೆ ಈ ಒಂದೊಂದು ಪುಸ್ತಕದ ಮೇಲೆ ಇದು ರೇಟು 900 ಅರಿತಿದೆ, ಆದ್ರೆ ಅವರು ಡಿಸ್ಕೌಂಟ್ ಅಲ್ಲಿ ಕೊಡ್ತಾರಂತೆ, 30-35% ಡಿಸ್ಕೌಂಟ್ ಅಲ್ಲಿ. ನಾನು ಒಂದು ಸಜೆಷನ್ ಏನ್ ಹೇಳೋದು, ತಗೊಳ್ಳಿ, ಆಮೇಲೆ ಕೊನೆಯಲ್ಲಿ ನೀವು ಕೇಳಿದ್ರೆ ಖಂಡಿತ ಅವರು ಡಿಸ್ಕೌಂಟ್ ಮಾಡಿ ಕೊಡ್ತಾರೆ. ನೆಕ್ಸ್ಟ್ ಜರ್ದೋಸಿಸ್ ನೋಡೋಣ. ಬನ್ನಿ ನೋಡಿ, ಇಲ್ಲೊಂದಷ್ಟು ಜರ್ದೋಸಿದು ಬ್ರ್ಯಾಂಡ್ಗಳನ್ನ ಅಂದ್ರೆ ಬೇರೆ ಬೇರೆ ಬಣ್ಣದಲ್ಲಿ ಇಟ್ಟಿದ್ದಾರೆ. ಗೋಲ್ಡ್ ಆಂಟಿಕ್ ಲುಕ್ ಇರೋದು, ಸಿಲ್ವರು, ಮತ್ತೆ ಇದಿಷ್ಟೇ ಅಲ್ಲ, ಸುಮಾರು ನಿಮ್ಗೆ ಯಾವ ಬಣ್ಣದಲ್ಲಿ ಬೇಕೋ ಆ ರೀತಿ ಕಲರ್ ಅಲ್ಲಿ ನಿಮ್ಗೆ ಇಲ್ಲಿ ಸಿಗುತ್ತೆ. ಇದೆಲ್ಲಾನು ಇಷ್ಟು ಫುಲ್ ಆಗಿ ತಗೊಳಕ್ ನಮ್ಗೆ ಬೇಡ ಅಂದ್ರೆ 100 ಗ್ರಾಮ್ ತಗೋಬಹುದು, ಅದು 100 ರುಪೀಸ್ ಅಂತ ಅವ್ರು ಹೇಳ್ತಿದ್ದಾರೆ. ಇದು ಬಂದು ಕೋರಿ ಅಂತ ಹೇಳ್ತಾರೆ, ಇದನ್ನು ಬ್ಲೌಸ್ ವರ್ಕ್ ಬಳಸಬಹುದು ನೋಡಿ. ಎಷ್ಟು ಒಂಥರ ದಪ್ಪ ತಿಕ್ಕ ರೋಪ್ ಇದ್ದಂಗಿದೆ, ಇದನ್ನ ಒಂದ್ ಲೈನ್ ಹಾಕಿದ್ರು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇಂಥದನ್ನು ನೀವು ಚಿಕ್ಕ ಚಿಕ್ಕ ಪ್ಯಾಕೆಟ್ಸ್ ಕಲರು ಡಿಫ್ರೆಂಟ್ ಕಲರ್ ಅಲ್ಲಿ ನಿಮ್ಗೆ ಖಂಡಿತ ಸಿಗುತ್ತೆ. ಇದು ನಕ್ಷಿ ಅಂತ ಹೇಳ್ತಾರೆ, ಇದನ್ನು ಅಷ್ಟೇ ನಾವು ಬೇಸ್ ಕೊಟ್ಟು ಇದ್ರ ಮೇಲೆ ಲೋಡಿಂಗ್ ಮಾಡೋದಕ್ಕೆ, ಜರ್ದೋಸಿ ಲೋಡಿಂಗ್ ಮಾಡ್ಲಿಕ್ಕೆ ಅಥವಾ ಇದನ್ನ ಔಟ್ಲೈನ್ ಎಲ್ಲದಕ್ಕೂ ಬಳಸ್ಕೋಬಹುದು. ಇದರಲ್ಲೂ ಕಲರ್ಸ್ ಅವೈಲೇಬಲ್ ಇದೆ ಅಂತ ಅವ್ರು ಹೇಳ್ತಿದ್ದಾರೆ. ಇವೆಲ್ಲ 100 ಗ್ರಾಮ್ಸ್ 100 ರುಪೀಸ್ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಬನ್ನಿ ನೆಕ್ಸ್ಟ್ ನೋಡೋಣ. ನೋಡಿ ಇಲ್ಲೊಂದಷ್ಟು ಚಮ್ಕಿ ಅಥವಾ ಸೀಕ್ವೆನ್ಸ್ ಅಂತ ನಾವು ಏನ್ ಹೇಳ್ತೀವೋ ಅದೇ ಇದು. ಇದರಲ್ಲೂ ಅಷ್ಟೇ ನಮ್ಗೆ ಇಲ್ಲೊಂದಷ್ಟು ಒಂದು ಸ್ಯಾಂಪಲ್ ಇಟ್ಟಿದ್ದಾರೆ, ಗೋಲ್ಡು ಅಂತರ ಆಂಟಿಕ್ ಫಿನಿಶ್ ಇರೋದು, ಕಲರ್ಸ್ ಸೈಜಸ್ ಬೇರೆ ಬೇರೆ ವೇರಿಯೇಷನ್, ಡಿಸೈನ್ ಶೇಪ್ ಅಲ್ಲಿ ವೇರಿಯೇಷನ್ ಇರುವಂತದ್ದು ಇಲ್ಲಿ ಇದೆ. ಇದೆಲ್ಲಾನು 120 ಪ್ಯಾಕೆಟ್ ಅಂತ ಹೇಳ್ತಿದ್ದಾರೆ, ಒಂದೊಂದು ಪ್ಯಾಕೆಟ್ ತಗೋಬಹುದು. ಇದೆಲ್ಲಾನು ಫ್ಲವರ್ ಮೋಟಿವ್ಸ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಸ್ನೇಹಿತರೆ ಇದೆಲ್ಲಾನು ಅಂತದೇ ಇದು. ಇದನ್ನಲ್ಲಿ ಚಿಕ್ಕ ಸೈಜು ಇದೆ, ಕಲರ್ಸ್ ಸಿಗುತ್ತೆ, ಇದೆಲ್ಲ 120 ಅಂತ ಹೇಳ್ತಿದ್ದಾರೆ. ಬನ್ನಿ ಇನ್ನು ನೆಕ್ಸ್ಟ್ ಕುಂದನ್ ಯಾವ ರೀತಿ ಇದೆ ಅಂತ ನೋಡೋಣ. ನೋಡಿ ಇದು ಇನ್ನೊಂದು ರೀತಿ, ಸ್ವಲ್ಪ ಭಾರ ಅನಿಸ್ತಾ ಇದೆ ತಗೊಂಡ್ರೆ ಕೈಗೆ. ಸ್ವಲ್ಪ ಮೆಟಲ್ ಫಿನಿಶ್ ಇರುವಂತದ್ದು ಚಮ್ಕಿ ಅಂತ ಹೇಳ್ತಿದ್ದಾರೆ. ಆ ತರದ್ದೇ ಇಲ್ಲಿ ಲೂಪ್ಸ್ ಚಿಕ್ಕ ಚಿಕ್ಕದಾಗಿ ಈ ತರ ಹೋಲ್ ಇರೋದಿದೆ. ಇದನ್ನು ನಾವು ಬೇರೆ ಬೇರೆ ಪರ್ಪಸ್ ಬಳಸಬಹುದು. ಇದೆಲ್ಲಾನು 100 ಗ್ರಾಮ್ ಬಂದು 150 ಅಂತ ಹೇಳ್ತಿದ್ದಾರೆ. ಇದರಲ್ಲಿ ಮೂರು ರೀತಿ ಇದೆ, ಗೋಲ್ಡ್,
ಸಿಲ್ವರ್ ಮತ್ತೆ ಇನ್ನೊಂದು ಬ್ಲಾಕ್ ಮೆಟಲ್ ಅಂತ ಹೇಳ್ತಿದ್ದಾರೆ, ಅದನ್ನು ಅವ್ರ ಹತ್ರ ಇದೆ ಸ್ನೇಹಿತರೆ. ಇದನ್ನು ನಾವು ಬ್ಲೌಸ್ ವರ್ಕ್ ಗೆ ಬಳಸ್ಕೋಬಹುದು, ಸ್ವಲ್ಪ ಡಿಫ್ರೆಂಟ್ ಯುನೀಕ್ ಆಗಿರುವಂತ ಡಿಸೈನ್ಸ್ ಗೆ ಇದು ಚೆನ್ನಾಗಿರುತ್ತೆ. ನೋಡಿ ಇಲ್ಲೊಂದಷ್ಟು ಕುಂದನ್ಸ್ ಅನ್ನ ನಾವು ನೋಡಬಹುದು, ಬೇರೆ ಬೇರೆ ಶೇಪ್ ಅಲ್ಲಿ ಇರೋದು, ಕಲರ್ ಅಲ್ಲೂ ಇಲ್ಲಿದೆ. ಇಲ್ಲಿ ರೌಂಡ್ ಶೇಪ್ ಅಲ್ಲಿ ಮೂರು ರೀತಿ ಇದೆ ನೋಡಿ, ಚಿಕ್ಕದು, ಸ್ವಲ್ಪ ದೊಡ್ಡದು, ಇನ್ನೊಂದು ಸ್ವಲ್ಪ ದೊಡ್ಡದು. ಅದೇ ರೀತಿ ಇಲ್ಲಿ ಇನ್ನೊಂದೇನಂದ್ರೆ ತಿಲ್ಕದ ಶೇಪ್ ಅದು ಇದೆ, ಅದರಲ್ಲೂ ಅಷ್ಟೇನೆ ಈ ತರ ಚಿಕ್ಕದು ಸ್ವಲ್ಪ ದೊಡ್ಡದು ಇದೆ. ಇಲ್ಲಿ ಐ ಶೇಪ್ ಅಲ್ಲಿ ಇರುವಂತದ್ದು ಕುಂದನ್ಸು ಇದೆ ಸ್ನೇಹಿತರೆ, ಅದೇ ಸಿಲಿಂಡರ್ ಟೈಪ್ ಅಂತ ನಾವು ಹೇಳ್ತಾ ಇರ್ತೀವಿ ಆ ಟೈಪ್. ಇದೆಲ್ಲ ಪ್ಯಾಕೆಟ್ಸ್ 100 ಈಚ್ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಹೇಳ್ಬೇಕು ಅಂದ್ರೆ ಈ ತರ ಹೋಲ್ ಇರೋದು ಬರುತ್ತಲ್ವಾ, ಅದರದ್ದು ಬಂದು ರೇಟು 50-60 ಆ ರೀತಿ ಹೇಳ್ತಿದ್ದಾರೆ ಅವರು. ಇದರಲ್ಲಿ ದೊಡ್ಡ ದೊಡ್ಡ ಸೈಜ್ದು ಇದೆ, ಮತ್ತೆ ಶೇಪ್ ಅಲ್ಲಿ ಕೂಡ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ. ಯಾವ ಮ್ಯಾಚಿಂಗ್ ಬ್ಲೌಸ್ ಗೆ ಯಾವ ರೀತಿ ಬೇಕು ಸಾರಿಗೆ ಅದನ್ನ ನೋಡ್ಕೊಂಡು ನಾವು ಇಲ್ಲಿ ತಗೋಬಹುದು. ಇದೆಲ್ಲ ಅಂಟಿಸುವಂತದ್ದು ಗ್ಲೂ ಹಾಕಿ, ಆದ್ರೆ ಇದೆಲ್ಲ ಸ್ವಲ್ಪ ಹೋಲ್ ಇರೋದ್ರಿಂದ ಹೊಲ್ದು ನಾವು ಇದನ್ನ ಮಾಡ್ಕೊಳ್ಬಹುದು. ಇದಕ್ಕೆ ಗ್ಲೂ ಕೂಡ ನಮ್ಗೆ ಇಲ್ಲಿ ಅವೈಲೇಬಲ್ ಇದೆ. ಕುಂದನ್ಸ್ ಎಲ್ಲ ಅಂಟಿಸ್ಲಿಕ್ಕೆ ನಮ್ಗೆ ಫ್ಯಾಬ್ರಿಕ್ ಗ್ಲೂ ಬೇಕಲ್ವಾ, ಅದು ಕೂಡ ಇಲ್ಲಿದೆ. ಇದು 10 rupees ಅಂತ ಹೇಳ್ತಿದ್ದಾರೆ. ಇದರಲ್ಲಿ ದೊಡ್ಡ ಸೈಜ್ದು ಇದೆ, ಅದು 20 rupees 30 rupees ಈ ರೀತಿ ಬೇರೆ ಬೇರೆ ಸೈಜ್ ಅಲ್ಲಿ ಇರೋದು ಇದೆ. ನೆಕ್ಸ್ಟ್ ಇಲ್ಲಿ ಲಕ್ಷ್ಮಿ ಕಾಯಿನ್ಸ್ ಅಂತ ನಾವು ಯೂಸ್ ಮಾಡ್ತೀವಲ್ಲ ಬ್ಲೌಸ್ ಗಳಿಗೆ, ಅದ್ರಲ್ಲಿ ದೊಡ್ಡ ಸೈಜ್ದು ಇದೆ, ಚಿಕ್ಕದು ಇದೆ. ಈ ರೀತಿ ಸರದಲ್ಲೂ ಕೂಡ ಅಂದ್ರೆ ಒಂದು ಒಂದು ಹ್ಯಾಂಗಿಂಗ್ ಅಂದ್ರೆ ಇದು ಒಂದು ಸರದ ರೂಪದಲ್ಲಿ ಇದೆ, ಇದರಲ್ಲಿ ಇರೋದನ್ನು ನಾವು ಬಳಸಬಹುದು. ಇದು ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇದೆ ಅಂದ್ರೆ ಗೋಲ್ಡ್ ಫಿನಿಶ್ ತುಂಬಾ ಚೆನ್ನಾಗಿದೆ. ಇದೆಲ್ಲಾನು ಗ್ರಾಮ್ ಲೆಕ್ಕದಲ್ಲಿ ಕೊಡ್ತಾರಲ್ಲ ನಮ್ಮ, ಹೆಂಗೆ ಇದು ಗ್ರಾಮ್ಸ್ ಅಂದ್ರೆ ನೋಡಿ, ಇದೆಲ್ಲಾನು ಅವರು 100 grams 100 rupees ಅಂತ ಹೇಳ್ತಿದ್ದಾರೆ. ಇದು 150 ಅಂತ ಹೇಳಿದ್ರು. ನೆಕ್ಸ್ಟ್ ಇನ್ನೊಂದು ಇದೇ ರೀತಿ ಆಗ್ಲೇ ಕುಚ್ಚಲ್ಲಿ ಇದು ಪರ್ಲ್ಸ್ ಅಲ್ಲಿ ವೇರಿಯೇಷನ್ ಇರುವಂತದ್ದು ತೋರಿಸ್ತೇನೆ ನೋಡಿ. ಪರ್ಲ್ಸ್ ಬಂದು ಕುಚ್ಚಲ್ಲೇ ಸಿಗುತ್ತೆ ಇದನ್ನು. ಇದು ಬಂದು ರೇಟು 150 ಆತರ ಹೇಳ್ತಿದ್ದಾರೆ. ಇದು ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ಇದನ್ನ ಈ ರೀತಿ ಅವರು ಹೇಳ್ತಿರೋದು. ಇದು ಒಂಥರ ಇಡ್ಲಿ ಬೀಟ್ಸ್ ಅಂತ ಹೇಳ್ತಾರಂತೆ, ಅರ್ಧ ಕಟ್ಟಿರುತ್ತೆ ನೋಡಿ, ಇದು ಫುಲ್ ಹೋಲ್ ಇಲ್ಲ. ಇಂಥದನ್ನು ನಾವು ಬ್ಲೌಸ್ ಗಳಿಗೆ ಯೂಸ್ ಮಾಡ್ಕೋಬಹುದು. ಅದರಲ್ಲಿ ರೌಂಡ್ ಶೇಪ್ ಇದೆ, ಬೇರೆ ಕಲರ್ ಅಲ್ಲೂ ಸಿಗುತ್ತೆ, ಇವ್ರ ಹತ್ರ ಗೋಲ್ಡ್ ಅಲ್ಲೂ ಸಿಗುತ್ತಂತೆ, ಆಂಟಿಕ್ ಅಲ್ಲೂ ಇದೆ ಅಂತಿದ್ದಾರೆ. ಇದೆಲ್ಲ ಕುಚ್ಚಲ್ಲೇ ನೀವು ತಗೋಬೇಕಾಗುತ್ತೆ. ಒಂದೊಂದು ಕುಚ್ಚು 80-70 ಆ ರೀತಿ ಇದೆ. ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ, ವೇರಿಯೇಷನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ರೇಟು. ನೆಕ್ಸ್ಟ್ ನಮ್ಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಅಂದ್ರೆ ಸ್ಟೋನ್ ಲೇಸ್ ಕೂಡ ಇವ್ರ ಹತ್ರ ಈ ತರ ಪುಟ್ ಪುಟ್ಟದಾಗಿರುವಂತಹ ಒಂದು ಅವರು ಇಟ್ಕೊಂಡಿದ್ದಾರೆ. ಇದೆಲ್ಲ ತುಂಬಾ ಇಷ್ಟು ದೊಡ್ಡದು ಬೇಡ ಅಂತಂದ್ರೆ ಈ ರೀತಿ ನೀವು ಅದರ ಕಡಿಮೆ ಇದರಲ್ಲಿ ಸಿಗುತ್ತೆ. ಇದೆಲ್ಲ ಚಿಕ್ಕದು ಇರೋದಲ್ಲ, ಇದೆಲ್ಲ ಯಾವ ರೀತಿ ರೇಟ್ ಇದೆಲ್ಲ ಚಿಕ್ಕದಿಲ್ಲ. ಇದೆಲ್ಲ 25 meters ಬರುತ್ತೆ, 350 rupees ಆಗುತ್ತೆ. 25 meters ಇರುತ್ತೆ, ಇದು 350 ಅಂತ ಹೇಳ್ತಿದ್ದಾರೆ. ಇದರಲ್ಲಿ ಗೋಲ್ಡ್ ಬಾಲ್ಸ್ ಇದೆ ನೋಡಿ, ರೌಂಡ್ ಬಾಲ್ ಚೈನ್ ಇದು ಲೇಸ್ ಪ್ಯಾಟರ್ನ್ ಅಲ್ಲೇ ಇದೆ. ಇದರಲ್ಲೂ ಸೈಜಸ್ ದೊಡ್ಡದು ಚಿಕ್ಕದು ಸಿಗುತ್ತೆ. ಇದ್ರಲ್ಲಿ ಕಲರ್ಸ್ ಸ್ಟೋನ್ ಲೇಸ್ ಕೂಡ ಇದೆ, ಮತ್ತೆ ಇಲ್ಲಿ ಇವ್ರ ಹತ್ರ ಪರ್ಲ್ ಇರೋದು ಇದೆ ಸ್ನೇಹಿತರೆ. ನಿಮ್ಗೆ ಅಕಸ್ಮಾತ್ ಕಲರ್ಸ್ ಅಷ್ಟೊಂದು ಬೇಡ ಅಂದ್ರೆ ಮೀಟರ್ ಲೆಕ್ಕದಲ್ಲಿ ನೀವು ತಗೋಬಹುದು. ಇದೆಲ್ಲಾನು ಅವ್ರು ಹೇಳ್ದಂಗೆ 350 ಆ ರೀತಿ ಇದೆ. ದೊಡ್ಡದಾದ್ರೆ 900 rupees 100 meters ಬರುತ್ತೆ. 100 meters 900,000 ಆ ರೀತಿ ಅದರಲ್ಲಿ ವೇರಿಯೇಷನ್ ಅಂದ್ರೆ ರೇಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ನಮ್ಗೆ ಬೇಕಾಗಿರೋದು ಈ ಒಂದು ಜರ್ಕನ್ ಸ್ಟೋನ್ಸ್. ಅದಕ್ಕೆ ನೋಡಿ ಈ ರೀತಿ ಚಕ್ರ ಮಾಡೆಲ್ ಅಲ್ಲಿ ಬರುತ್ತಲ್ಲ, ಚಿಕ್ಕದು ದೊಡ್ಡದು ರಿಂಗ್ ಇವೆಲ್ಲ ರಿಂಗ್ ಪ್ಯಾಟರ್ನ್ ಅಲ್ಲಿ ಇದೆ ನೋಡಿ. ಇದು ಡಿಫ್ರೆಂಟ್ ವೇರಿಯೇಷನ್ಸ್ ಇದೆ, ಕಲರು ಸೈಜು ಇದೆ. ಒಂದೊಂದ್ ಪ್ಯಾಕೆಟ್ ಇದು ಎಷ್ಟಾಗುತ್ತೆ? 80 rupees ಅಂತ ಹೇಳ್ತಿದ್ದಾರೆ. ಇದಕ್ಕೆ ಇದನ್ನ ಕೆಳಗಡೆ ಬೇಸ್ ಕೊಟ್ಟು ಅದ್ರ ಮೇಲ್ಗಡೆ ಈ ರೀತಿ ಜರ್ಕನ್ ಸ್ಟೋನ್ಸ್ ಅನ್ನ ಅಂಟಿಸೋದು ನೋಡಿ. ಇದರಲ್ಲಿ ಸಿಲ್ವರ್ ಇದೆ, ಗೋಲ್ಡ್ ಇದೆ, ಸೈಜ್ ಕೂಡ ಇದೆ ಸ್ನೇಹಿತರೆ. ನೀವು ಈ ತರ ಒಂದೊಂದು ಪ್ಯಾಕೆಟ್ ಅನ್ನು ತಗೋಬೇಕಾಗುತ್ತೆ. ಪ್ಯಾಕೆಟ್ ಎಷ್ಟಾಗಬಹುದು? ಇದೆಲ್ಲ 150-200 ಇದೆ ಅಂದ್ರೆ ಈ ಒಂದು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು 80 rupees ಅಂತ ಹೇಳಿದ್ದಾರೆ. ಇದರಲ್ಲಿ ನೋಡಿ ಎಲ್ಲ ಮೂರು ತರದ ಒಂದು ರಿಂಗ್ಸ್ ಅನ್ನ ನಾವು ಇಲ್ಲಿ ನೋಡ್ತಿದೀವಿ. ಹೋಲ್ ಇರುತ್ತೆ, ಆ ಹೋಲ್ ಗೆ ಈ ಒಂದು ಜರ್ಕನ್ಸ್ ಅನ್ನ ಅಂಟಿಸೋದು. ನೆಕ್ಸ್ಟ್ ನಾವು ನೋಡ್ತಾ ಇರೋದು ಮಿರರ್ಸ್. ಇದರಲ್ಲಿ ನೋಡಿ ಚಿಕ್ಕ ಸೈಜ್ ಇಂದ ಹಿಡಿದು ದೊಡ್ಡ ದೊಡ್ಡ ಸೈಜ್ ವರ್ಗೂ ಇದೆ. ಇದೆಲ್ಲ ಇವ್ರ ಹತ್ರ ಇರೋದು ಡೈಮಂಡ್ ಬ್ರ್ಯಾಂಡ್ದು ಒಂದು ಮಿರರ್ ಬಾಕ್ಸಸ್ ಇದಾವೆ. ಇದು ನಂಬರ್ ವೈಸ್ ನಿಮ್ಗೆ ಸೈಜ್ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಇದೆಲ್ಲ ಬಾಕ್ಸ್ ಬಾಕ್ಸ್ ತಗೋಬೇಕಾಗುತ್ತೆ. ಒಂದೊಂದು ಬಾಕ್ಸ್ ಬಂದು 80 ಇಂದ ಅದು ಸೈಜ್ ಮೇಲೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ 80
100-120 ವರ್ಗೂ ಇದೆ. ಅದರಲ್ಲಿ ಇದು ಬಂದು 150 ಅಂತ ಹೇಳ್ತಿದ್ದಾರೆ. ಇದು ಗೋಲ್ಡ್ ಫಿನಿಶ್ ಇರುವಂತದ್ದು, ತುಂಬಾ ಚೆನ್ನಾಗಿದೆ ಇದು. ಮತ್ತೆ ಇದು ಲೈಟ್ ವೇಟ್ ಇರುವಂತದ್ದು ಪ್ಲಾಸ್ಟಿಕ್ ಅಂತ ಹೇಳ್ತಿದ್ದಾರೆ. ಇದು ಎರಡೂ ಕಡೆ ಇದರಲ್ಲೂ ನೋಡಿ ಈ ತರ ಸ್ಕ್ವಯರ್ ಶೇಪ್ ಇದೆ, ಮತ್ತೆ ಇದು ಒಂಥರ ಡೈಮಂಡ್ ಶೇಪ್ ಇದೆ, ರೌಂಡ್. ಯಾವ ರೀತಿ ಮಿರರ್ ಬೇಡ ಅಂದ್ರೆ ಒರಿಜಿನಲ್ ಮಿರರ್ ಇದು, ಅದ್ ಬೇಡ ಅಂದ್ರೆ ಈ ರೀತಿದನ್ನು ನಾವು ಬಳಸ್ಕೋಬಹುದು. ಇದೆಲ್ಲ 50 ರುಪೀಸ್ ಅಂತ ಹೇಳ್ತಾರೆ. ಪ್ಯಾಕೆಟ್ ಪ್ಯಾಕೆಟ್ ತಗೋಬೇಕು ನೋಡಿ. ಇಲ್ಲಿ ಒಂದಷ್ಟು ಪೆಂಡೆಂಟ್ಸ್ ಅನ್ನ ನಾವು ನೋಡ್ತಾ ಇದೀವಿ, ಗೋಲ್ಡ್. ಮತ್ತೆ ಇದೊಂದು ಆಂಟಿಕ್ ಫಿನಿಶ್ ಇರುವಂತಹ ಪೆಂಡೆಂಟ್ಸ್. ಮತ್ತೆ ಈ ತರ ವರ್ಕ್ ಆಂಟಿಕ್ ಅಂದ್ರೆ ಈ ಒಂದು ಬ್ಲೌಸ್ ವರ್ಕ್ ಮಾಡುವಾಗ ಈ ರೀತಿ ಒಂದು ಒಂದು ಬೀಡ್ಸ್ ಅನ್ನ ನಾವು ಯೂಸ್ ಮಾಡಿದ್ರೆ ತುಂಬಾ ರಿಚ್ ಆಗಿ ಕಾಣುತ್ತೆ ಸ್ನೇಹಿತರೆ. ಇವೆಲ್ಲ ಹೇಗೆ ಅಂದ್ರೆ ಇದ್ರ ಮೇಲೆ ಹಾಕಿದ್ದಾರೆ ರೇಟ್ಗಳು, 250-200 ಆ ರೀತಿ ಡಿಸೈನ್ ಸೈಜ್ ಮೇಲೆ ಅದು ವೇರಿಯೇಷನ್ ಆಗ್ತಾ ಹೋಗುತ್ತೆ. ಇದು ಮಾತ್ರ ಗ್ರಾಮ್ ಲೆಕ್ಕದಲ್ಲಿ ಕೊಡ್ತಾರೆ ಅಂತ ಹೇಳಿದ್ರು, 100 ಗ್ರಾಮ್ 200 ಅಂತ ಹೇಳ್ತಿದ್ದಾರೆ. ಅದೇ ರೀತಿನೆ ಇದನ್ನು ಗ್ರಾಮ್ ಲೆಕ್ಕದಲ್ಲೇ ಕೊಡಬಹುದು, ಅಥವಾ ಈ ಪ್ಯಾಕೆಟ್ ಮೇಲೆ ಇರೋ ಅಷ್ಟು ರೇಟ್ ನಾವು ಕೊಟ್ಟು ತಗೋಬೇಕಾಗುತ್ತೆ. ಇದೆಲ್ಲನೂ ಹ್ಯಾಂಗಿಂಗ್ಸ್ ಅದಕ್ಕೆ ಪರ್ಪಸ್ಗೆ ನಾವು ಅಂದ್ರೆ ಬ್ಲೌಸ್ ಡೋರೀಸ್ಗೆ ಅದಕ್ಕೆಲ್ಲ ಯೂಸ್ ಮಾಡ್ಕೋಬಹುದು, ರಿಚ್ ಆಗಿರುತ್ತೆ. ಇವೆಲ್ಲ ಪ್ಯಾಕೆಟ್ಸ್ 200 ಹಾಕಿದ್ದಾರೆ. ನಿಮ್ಗೆ ಈ ತರ ಸುಮಾರು ಬಣ್ಣ ಕಲರ್ಸು ಅವೈಲೇಬಲ್ ಇದೆ. ನೆಕ್ಸ್ಟ್ ಏನಿದೆ ನೋಡೋಣ ನೋಡಿ. ಇದೆಲ್ಲಾನು ಕ್ಲಿಪ್ ಸ್ಟೋನ್ಸ್ ಅಂತ ನಾವು ಹೇಳ್ತೀವಲ್ಲ ಅಂತದ್ದು. ಇದನ್ನ ನಾವು ಬ್ಲೌಸ್ಗಳಿಗೆ ಅಲ್ಲಲ್ಲಿ ಫ್ಲವರ್ ಮೋಟಿವ್ಸ್ ಮಾಡಿದಾಗ ಸೆಂಟ್ರಲ್ ಇಂಥದನ್ನ ಹಾಕಿದ್ರೆ ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ. ಅದರಲ್ಲಿ ಸುಮಾರು ಸೈಜ್ ವೆರೈಟೀಸ್ ನಿಮ್ಗೆ ಇಲ್ಲಿ ಅವೈಲೇಬಲ್ ಇದೆ. ಅದ್ರ ಮೇಲೇನೆ ರೇಟ್ ಹಾಕಿರ್ತಾರೆ. ಇದೆಲ್ಲ 200-300 ಆ ರೀತಿ ಇದೆ ಸ್ನೇಹಿತರೆ. ಇದಕ್ಕೆ ಬಂದು ಯಾವುದೇ ರೀತಿಯ ಒಂದು ಔಟ್ಲೈನ್ ಅಂದ್ರೆ ಕ್ಲಿಪ್ ಏನು ಇಲ್ಲ, ಪ್ಲೇನ್ ಇರುವಂತದ್ದು. ಬಟ್ ಸ್ಟೋನ್ ಸೂಪರ್ ಆಗಿದೆ ಇದು. ನಿಮ್ಗೆ ಬೇಕು ಅಂತಂದ್ರೆ ಈ ತರ ಕ್ಲಿಪ್ ಬೇಡದೇ ಇರುವಂತದ್ದು ಪ್ಲೇನ್ ಅಲ್ಲಿ ಕೂಡ ನಿಮ್ಗೆ ಅವೈಲೇಬಲ್ ಇದೆ. ಅದಕ್ಕೂ ರೇಟ್ ಗಳನ್ನ ಅವ್ರು ಹಾಕಿದ್ದಾರೆ, 200 ಇಂದ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಯಾವ ತರದ್ ಬೇಕೋ ಆ ರೀತಿ ನೀವು ಬಳಸ್ಕೋಬಹುದು. ಇನ್ನೊಂದು ಈ ತರದ್ದು ಸ್ಯಾರೀಸ್ಗೆ ನಾವು ಅಂಟಿಸುವಂತಹ ಸ್ಟೋನ್ಸ್ ಇದು. ಇಂಥದನ್ನು ಕಲರ್ಸ್ ಸೈಜ್ ಅಲ್ಲಿ ನಿಮ್ಗೆ ಅವೈಲೇಬಲ್ ಇದೆ. ಇದೆಲ್ಲ ಪ್ಯಾಕೆಟ್ 300 ಆ ರೀತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದಿಷ್ಟು ನಾವು ಬ್ಲೌಸ್ ವರ್ಕ್ ಬೇಕಾಗಿರುವಂತಹ ಮೆಟೀರಿಯಲ್ಸ್ ಇವೆಲ್ಲ ಆಯ್ತು. ಡೋರೀಸ್ಗೆ ಕಟ್ಟಲಿಕ್ಕೆ ಬೇಕಾಗಿರುವಂತಹ ಥ್ರೆಡ್ ಇಲ್ಲಿ ಅವೈಲೇಬಲ್ ಇದೆ. ಅದು ಗೋಲ್ಡ್ ಅಲ್ಲೂ ಇದೆ, ಈ ತರ ಬೇರೆ ಬೇರೆ ಬಣ್ಣದಲ್ಲೂ ಇಲ್ಲಿ ಇವ್ರ ಹತ್ರ ಇದೆ. ಒಂದೊಂದು ಸಿಂಗಲ್ ಪೀಸು ತಗೋಬಹುದು, ಅಥವಾ ಫುಲ್ ಪ್ಯಾಕೆಟ್ ಆದ್ರೆ 200-300 ಅಂತ ಹಾಕಿದ್ದಾರೆ. ನಾವು ಪೀಸ್ ಬೇಕಂದ್ರೆ 25-30 ಆ ರೀತಿ ಬೇರೆ ಬೇರೆ ಸೈಜ್ ಇದರಲ್ಲಿ ನಮ್ಗೆ ಸಿಗುತ್ತೆ. ಮತ್ತೆ ಇದು ಇನ್ನೊಂದು ಈ ತರ ನಿಮ್ಗೆ ಬೀಡ್ಸ್ ನಮ್ಗೆ ಅಷ್ಟೊಂದು ಒಂಥರ ಕಲರ್ ಹೋಗುತ್ತೆ, ಶೇಡ್ ಹೋಗುತ್ತೆ ಅಂದ್ರೆ ಈ ತರ ಕಾಸ್ಟ್ಲಿ ಬೀಡ್ಸ್. ಇದರಲ್ಲೂ ಚಿಕ್ಕ ಸೈಜು ಇದೆ ಸ್ನೇಹಿತರೆ, ಬೇಕಂದ್ರೆ ಇದು ತಗೋಬಹುದು. ಇದೆಲ್ಲ ಎಷ್ಟಾಗುತ್ತೆ ಇದು? 80 ಅಂತ ಹೇಳ್ತಿದ್ದಾರೆ. ಈ ತರದ್ದು ಕುಚ್ಚುಗಳಿಗೂ ಬಳಸ್ಕೋಬಹುದು, ಬ್ಲೌಸ್ ವರ್ಕ್ ಗಳಿಗೆ ಎಲ್ಲಾದ್ರೂ ಬೇಕಂದ್ರೆ ಸೆಂಟ್ರಲ್ಲಿ ಫ್ಲವರ್ ಮೋಟಿವ್ಸ್ ಗೆ ಹಾಕೋಬಹುದು. ಇದಿಷ್ಟು ಬೇಸಿಕ್ ಆಗಿ ನಮ್ಗೆ ಬೇಕಾಗಿರುವಂತಹ ಐಟಮ್ಸ್ ಸ್ನೇಹಿತರೆ ನೋಡಿ. ಇಲ್ಲೊಂದಷ್ಟು ಪ್ಯಾಚ್ ವರ್ಕ್ ಬೇಕಾಗಿರುವಂತಹ ಒಂದು ಮೋಟಿವ್ಸ್ ಅನ್ನ ಅಂದ್ರೆ ಇಲ್ಲಿ ಬೇರೆ ಬೇರೆ ಡಿಸೈನ್ ಶೇಪ್ ಅಲ್ಲಿ ನಾವು ನೋಡಬಹುದು. 80 ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ನಿಮ್ಗೆ ಯಾವ ತರದ್ ಬೇಕೋ ಆ ರೀತಿ ಇಲ್ಲಿ ತಗೋಬಹುದು ಸ್ನೇಹಿತರೆ. ಇಲ್ಲಿ ನೋಡಿ ಈ ತರ ಎಲ್ಲಾ ಶೇಪು ಡಿಸೈನ್ ಅಲ್ಲೂ ಇಲ್ಲಿ ಇದೆ. ನೀವು ಒಮ್ಮೆ ಇಲ್ಲಿ ಭೇಟಿ ಕೊಟ್ಟಿದ್ದೀರಂದ್ರೆ ನೀವು ಸಂತೃಪ್ತರಾಗ್ತೀರಂತ ನನ್ನ ಒಂದು ಫೀಲಿಂಗ್. ಯಾಕಂದ್ರೆ ನಾನು ಇಲ್ಲೇ ತಗೊಳ್ಳೋದು, ನಾನು ಬಂದಾಗೆಲ್ಲ ನನಗೆ ಸ್ಯಾಟಿಸ್ಫೈ ಆಗಿದೆ. ಅದಕ್ಕೋಸ್ಕರನೇ ನಾನು ನಿಮ್ಗೆ ಇವತ್ತು ವಿಡಿಯೋ ಮಾಡಿ ತೋರಿಸಿರೋದು. ನಿಮಗೂ ಏನೇ ಬೇಕು ಅಂದ್ರೆ ಇಲ್ಲಿ ಬಂದು ನೀವು ಕೇಳಿ ತಗೋಬಹುದು ನೋಡಿ. ಈ ತರ ಚಿಕ್ಕ ಚಿಕ್ಕ ನೀವು ಮಾಡೋಕ್ಕಾಗಲ್ಲ, ಅರ್ಜೆಂಟ್ ಎಮರ್ಜೆನ್ಸಿ ಬೇಗ ಮುಗಿಸ್ಬೇಕು ಅಂದ್ರೆ ಈ ತರ ಪ್ಯಾಚ್ ವರ್ಕ್ಸ್ ನ ತಗೊಂಡು ನೀವು ಬ್ಲೌಸ್ ವರ್ಕ್ ಮಾಡಿ ಮುಗಿಸ್ಕೋಬಹುದು ನೋಡಿ. ಈ ತರ ಹ್ಯಾಂಗಿಂಗ್ ಪರ್ಪಸ್ ಗಳಿಗೆ ಯೂಸ್ ಮಾಡುವಂತವ್ರು ಅಂದ್ರೆ ಡೋರ್ ಪೀಕಾಕ್ ಪ್ಯಾರೆಟ್ಸ್ ಈ ತರ ಮೋಟಿವ್ಸ್ ಸುಮಾರು ಇದೆ. ಇಲ್ಲಿದೆ ನೋಡಿ ಒಂದಷ್ಟು ಅವರು ಡಿಸ್ಪ್ಲೇ ನಲ್ಲಿ ಇಟ್ಟಿದ್ದಾರೆ. ಈ ತರವೆಲ್ಲಾನು ನಿಮ್ಗೆ ಇಲ್ಲಿ ಬಂದ್ರೆ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಆಯ್ತು ಅಂದ್ರೆ ನೋಡಿ ಇಲ್ಲಿ ಒಂದ್ಸತಿ ತಲೆ ಎತ್ಬಿಟ್ಟು ನೋಡ್ಕೊಂಡ್ರೆ ಇಲ್ಲಿ ನೋಡಿ ಎಲ್ಲಾ ಹ್ಯಾಂಗಿಂಗ್ಸ್ ಇಟ್ಟಿದ್ದಾರೆ, ಡಿಸ್ಪ್ಲೇ ಅಲ್ಲಿ ಇಟ್ಟಿದ್ದಾರೆ. ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ಸ್ಯಾಂಪಲ್ ಆದ್ರೂ ತಗೋಬರ್ಬೋದು, ಇಲ್ಲ ಅಂತಂದ್ರೆ ಇಲ್ಲಿರುವಂತದನ್ನ ನೀವು ನೋಡಿ ಸಹ ನೀವು ಸೆಲೆಕ್ಟ್ ಮಾಡ್ಕೊಂಡು ಅವ್ರು ಕೇಳಿದ್ರೆ ಅವ್ರು ಕೊಡ್ತಾರೆ. ಇಲ್ಲಿ ನೋಡಿ ಎಲ್ಲಾನು ಇದೆ, ಎಲ್ಲಾನು ಸ್ಯಾಂಪಲ್. ನೀವು ಏನ್ ಮಾಡ್ಬೇಕು ಅನ್ನೋ ಬೇಸಿಕ್ ಅಂದ್ರೆ ಮೇನ್ ಒಂದು ಬೇಸ್ ಸಿಕ್ಕಿದೆ ಅಂದ್ರೆ ಅದರಿಂದ ಹೇಗೆ ಡೆವಲಪ್ ಮಾಡ್ಬೋದು ಅನ್ನೋ ಐಡಿಯಾಸು ಇಲ್ಲಿ ಕೊಟ್ಟಿದ್ದಾರೆ. ಹಾಗೇನೆ ಇಲ್ಲಿ ನೋಡಿ ಇಲ್ಲಿ ಮೇಲ್ಗಡೆ ಹ್ಯಾಂಗಿಂಗ್ಸ್ ಇವೆಲ್ಲಾನು ನೋಡಿ ಸ್ಯಾಂಪಲ್ಸ್ ಎಲ್ಲ ಇದೆ. ಕುಚ್ಚು ಪರ್ಪಸ್ ಬೇಕಿರೋ ಬೀಡ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇದೆ, ಬೇರೆ ಬೇರೆ ಡಿಸೈನ್ ಅಲ್ಲಿ ಎಲ್ಲಾನು ನೋಡಿ ಎಲ್ಲ ಡಿಸ್ಪ್ಲೇನಲ್ಲಿ ಇರುತ್ತೆ. ನಿಮ್ಗೆ ಏನಾದ್ರು ಗೊತ್ತಾಗಿಲ್ಲ ಅಂದ್ರೆ ಇಲ್ಲಿ ಬಂದು ನೀವು ಡಿಸ್ಪ್ಲೇನಲ್ಲಿ ಇರೋದು ನೋಡಿ ಕೂಡ ನೀವು ಆರ್ಡರ್ ನ ಕೊಟ್ಟು ತಗೋಬಹುದು. ಇದ್ ನೋಡಿ ಹ್ಯಾಂಗಿಂಗ್ ಪರ್ಪಸ್ ಗೆ ಬಳಸುವಂತಹ ರೆಡಿಮೇಡ್ ಒಂದು ಇದು, ದೊಡ್ಡ ದೊಡ್ಡ ಲೆಹೆಂಗಾಸ್ ಗೆ ಯೂಸ್ ಮಾಡ್ಕೋಬಹುದು. ಅದ್ರೊಳಗಡೆ ಈಗಲೇ ತೋರಿಸಿದ್ನಲ್ಲ ಪೀಕಾಕ್ ಮೋಟಿವ್ಸ್, ಅದನ್ನ ಹಾಕ್ಬಿಟ್ಟು ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡಿ ಪೀಕಾಕ್ ಡಿಸೈನ್ದು ಇದೆ, ಎಲ್ಲಾನು ಎಲಿಫೆಂಟ್ ಮೋಟಿವ್ ಅದು. ಹೀಗೆ ನಿಮ್ಗೆ ಏನ್ ಬೇಕೋ ಇದು ಇಲ್ಲೆಲ್ಲಾನು ಸಿಗುತ್ತೆ ಸ್ನೇಹಿತರೆ.
ನೋಡಿ ಮತ್ತೆ ಫಾಲ್ ಅದು ಸಾರಿ ಲೈನಿಂಗ್ ಕ್ಲಾತ್ಸ್ ಇಲ್ಲಿದಾವೆ. ಅದು ನಿಮ್ಗೆ ಏನ್ ಬೇಕು ಅದಿದೆ, ಎಲ್ಲ ಕಲರು ಮತ್ತೆ ಥ್ರೆಡ್ಸ್ ಅವೈಲೇಬಲ್ ಇದೆ. ಹಾಗೆ ಇಲ್ಲಿ ನೀವು ನೋಡ್ತಿದ್ದೀರಾ ಒಂದಷ್ಟು ಸ್ಯಾರಿ ಫಾಲ್ಸ್ ಅದನ್ನು ಇಲ್ಲಿ ಅವೈಲೇಬಲ್ ಇದೆ. ಮತ್ತೆ ಡಿಸ್ಪ್ಲೇನಲ್ಲಿ ಇಟ್ಟಿದ್ದಾರೆ ನೋಡಿ, ಇವೆಲ್ಲಾನು ಬೇರೆ ಬೇರೆ ಬಟನ್ಸ್ ಇವೆಲ್ಲಾನು ಚುಡಿದಾರ್ಸ್ ಅದಿದು ಬೇಕು ಅಂತಂದ್ರೆ ಅದಕ್ಕೂ ಬೇಕಿರುವಂತಹ ಎಲ್ಲ ಒಂದು ಸ್ಯಾಂಪಲ್ಸ್ ಅನ್ನ ಇಲ್ಲಿ ಹಾಕಿಟ್ಟಿರ್ತಾರೆ. ನಿಮ್ಗೆ ಕನ್ಫ್ಯೂಸ್ ಆದ್ರೆ ಇದನ್ನ ನೋಡಿ ನೀವು ಜ್ಞಾಪಕ ಮಾಡಿಕೊಂಡು ತಗೋಬಹುದು. ಇಲ್ಲಿ ನೋಡಿ, ಇಲ್ಲಿ ಗೋಟಾಪಟ್ಟಿದನ್ನು ಡಿಫ್ರೆಂಟ್ ಶೇಪ್ ಅಲ್ಲಿ ಇರೋದು ಇದೆ. ನಿಮ್ಗೆ ಬೇಕು ಅಂತ ಗೊತ್ತಿಲ್ಲ ಅಂದ್ರೆ ಅವ್ರನ್ನ ಕೇಳಿದ್ರು ಹೆಲ್ಪ್ ಮಾಡ್ತಾರೆ. ಇಲ್ಲಿರುವಂತಹ ಕೆಲಸ ಮಾಡ್ತಿರೋ ಎಲ್ಲರೂ ತುಂಬಾ ಒಂದು ಸಪೋರ್ಟಿವ್ ಆಗಿರ್ತಾರೆ. ಏನೇ ಕೇಳಿದ್ರು ಅವರು ಹೆಲ್ಪ್ ಮಾಡ್ತಾರೆ ಸ್ನೇಹಿತರೆ. ಬನ್ನಿ ಈಗ ನಾವು ಓನರ್. ಇಷ್ಟೊತ್ತು ನೀವು ಮಗ್ಗದ ಮೆಟೀರಿಯಲ್ ಎಲ್ಲ ನೀವು ನೋಡಿದ್ರಲ್ಲ, ಈಗ ಅದಲ್ಲದೆ ಇನ್ನೇನಿದೆ ಅಂತ ನೋಡೋಣ ಬನ್ನಿ. ಇದ ಒಂದಷ್ಟು ಸ್ಯಾರಿಗೆ ಹಾಕುವ ಬಾರ್ಡರ್ಸ್ ಇದು, ಇವೆಲ್ಲ ಕೆಲವೊಂದು ಲಟ್ಕನ್ಸ್ ಅನ್ನ ಇಲ್ಲಿ ಇಟ್ಕೊಂಡಿದ್ದಾರೆ. ಸುಮಾರು ವೆರೈಟಿ ಇದೆ ಸ್ನೇಹಿತರೆ. ಇವು ರೆಡಿಮೇಡ್ ಕುಚ್ಚುಗಳು, ಸುಮಾರು ಕಲರ್ಸ್ ಅಲ್ಲೂ ಅವೈಲೇಬಲ್ ಇದೆ, ಡಿಸೈನ್ ಅಲ್ಲೂ ಅವೈಲೇಬಲ್ ಇದೆ. ಕೆಲವೊಂದು ಲೇಸಸ್ ಅನ್ನ ನಾವು ನೋಡ್ತಾ ಇದೀವಿ. ಮತ್ತೆ ಇವೆಲ್ಲ ಕೆಲವೊಂದು ಡೋರಿಗಳು, ಪಕ್ಕದಲ್ಲಿ ಒಂದಷ್ಟು ಗೋಲ್ಡ್ ಅಲ್ಲಿ ಇರುವಂತಹದ್ದು ಬಾರ್ಡರ್ಸ್, ಇವೆಲ್ಲ ಕಾಟನ್ ಲೇಸಸ್ ಅಂತ ಅವ್ರು ಹೇಳ್ತಿದ್ರು. ತುಂಬಾ ಚೆನ್ನಾಗಿದ್ದಾವೆ ಸ್ನೇಹಿತರೆ. ವುಲನ್ ಮೆಟೀರಿಯಲ್ಸ್ ಇಲ್ಲಿ ನಾವು ನೋಡ್ತಿದೀವಿ. ಕೆಲವೊಂದು ಜಿಪ್ ಮೆಟೀರಿಯಲ್ಸ್ ಇವೆಲ್ಲಾನು ಕಲರ್ಫುಲ್ ಆಗಿರುವಂತದ್ದೆಲ್ಲ ಕಲರ್ ಅಲ್ಲೂ ಸಿಗುತ್ತೆ. ಪೈಪಿಂಗ್ ಹಾಕಿ ಯೂಸ್ ಮಾಡಬೇಕು ಅಂತಂದ್ರೆ ಪೈಪಿಂಗ್ ಅನ್ನ ರೆಡಿ ಇರುವಂತದ್ದಿದಾವೆ. ಇವೆಲ್ಲ ಸ್ಟೋನ್ ಸ್ಟಿಕ್ಕಬಲ್ ಸ್ಟೋನ್ಸ್ ಇವೆಲ್ಲ ಡೈರೆಕ್ಟ್ ಆಗಿ ಬ್ಲೌಸ್ ಸ್ಯಾರಿ ಮೇಲೆ ಅಂಟಿಸಬಹುದು. ಇವೆಲ್ಲ ಕೆಲವೊಂದು ಸ್ಯಾಟಿನ್ ರಿಬ್ಬನ್ಸ್, ಇವು ಕೆಲವೊಂದು ಹುಕ್ ಪಟ್ಟಿಗಳು ರೆಡಿ ಇರುವಂತದ್ದು. ಇವೆಲ್ಲ ಜ್ಯುವೆಲ್ರಿ ಆರ್ಟ್ ಗೆ ಯೂಸ್ ಮಾಡುವಂತಹ ಬೇಸು, ಕಲರ್ಫುಲ್ ಇರೋದು ಇದಾವೆ. ಜಂಪರ್ಸ್ ಇದಾವೆ, ಮತ್ತೆ ಅಲ್ಲಿ ಎಲ್ಲ ತರದ ಡಿಸೈನ್ಸ್ ಇದಾವೆ, ಪಾಂಪ್ ಪಾಂಪ್ಸ್ ಅಂತ ಹೇಳ್ತಾರಲ್ಲ ಅಂತವು ಇವರು ಇಟ್ಕೊಂಡಿದ್ದಾರೆ. ಇವೆಲ್ಲ ಫ್ರಾಕ್ಗಳಿಗೆ ಹಾಕುವಂತಹ ರೋಸಸ್, ರೆಡಿ ರೋಸಸ್, ಪ್ಲಾಸ್ಟಿಕ್ ರೋಸಸ್ ಇವೆಲ್ಲಾನು. ಫ್ಲವರ್ ವಾಸ್ ಡೆಕೋರೇಟಿವ್ ಪರ್ಪಸ್ ಗೆ ಬಳಸಬೇಕು ಅಂದ್ರೆ ಅವುಗಳು ಇಲ್ಲಿದಾವೆ. ಅದಕ್ಕೆ ಬೇಕಾಗಿರುವಂತಹ ಪೋಲನ್ಸ್ ಅವುಗಳು ಇದಾವೆ ಸ್ನೇಹಿತರೆ. ಇವೆಲ್ಲ ಕ್ರಿಸ್ಟಲ್ ಬೀಡ್ಸ್ ಕಲರ್ಫುಲ್ ಆಗಿರುವಂತದ್ದು, ಎಲ್ಲಾ ತರದ ಸ್ಯಾರಿಗಳಿಗೆ ಕುಚ್ಚುಗಳಿಗೆ ಬಳಸಬಹುದು. ವೆಲ್ವೆಟ್ ಬಾಲ್ಸ್ ಇವುಗಳು ಬಾಲ್ಸ್ ಇದಾವೆ. ಹಾಗೇನೆ ಇವೆಲ್ಲಾನು ಪರ್ಲ್ಸ್ ಮತ್ತೆ ಕೆಲವೊಂದು ವುಡನ್ ಆಕ್ರೋಲಿಕ್ ಬೀಡ್ಸ್ ಇದಾವೆ. ಇವೆಲ್ಲಾನು ಲೇಸ್ಗಳು ಸ್ನೇಹಿತರೆ. ಕೆಲವೊಂದು ನೆಕ್ ಡಿಸೈನ್ಸ್ ಕೂಡ ಅವ್ರು ಇಟ್ಕೊಂಡಿದ್ದಾರೆ, ತುಂಬಾ ಚೆನ್ನಾಗಿದ್ದಾವೆ ಡಿಸೈನ್ಸ್. ಇವೆಲ್ಲ ಗೋಟಾ ಲೇಸ್ಗಳು ಅಂತೀವಲ್ಲ, ಅದರಲ್ಲಿ ಸಮೋಸಾ ಲೇಸು, ವೆರೈಟಿ ಆಫ್ ಲೇಸಸ್ ಇಲ್ಲಿದೆ. ಡೋರ್ ಹ್ಯಾಂಗಿಂಗ್ಸ್ಗೆ ಬಳಸುವಂತಹ ಕಲರ್ಫುಲ್ ಬೀಡ್ಸ್ ಇದಾವೆ. ಕುಚ್ಚುಗಳಿಗೆ ಬೇಕಾಗಿರುವಂತಹ ಬೀಡ್ಸ್, ವೆರೈಟೀಸ್ ಆಫ್ ಬೀಡ್ಸ್ ಇವ್ರ ಹತ್ರ ಕಲೆಕ್ಷನ್ ಇದೆ ಸ್ನೇಹಿತರೆ. ಇವೆಲ್ಲ ಡೋರ್ ಹ್ಯಾಂಗಿಂಗ್ಸ್ ಬಳಸುವಂತಹದ್ದೇ ಅಂತ ಹೇಳ್ಬೋದು, ವುಡನ್ ಬೀಡ್ಸ್. ಇವೆಲ್ಲ ಬಟನ್ಸ್, ಶೋ ಬಟನ್ಸ್ ಅಂತ ಹೇಳ್ತಿದ್ರು. ಎಲ್ಲ ಬೇರೆ ಬೇರೆ ರೀತಿನಲ್ಲಿ ಬಳಸಬಹುದು. ಕೆಲವೊಂದು ಮೆಟಲ್ ಐಟಮ್ಸ್ ಕೂಡ ಅಂದ್ರೆ ಜ್ಯುವೆಲ್ಲರಿ ಆರ್ಟ್ ಪ್ರಿಯರ್ಗೆ ಇದು ಯೂಸ್ಫುಲ್ ಆಗುತ್ತೆ. ಸ್ಟೋನ್ ರಿಂಗ್ಸ್ ಕುಚ್ಚುಗಳಿಗೆ ಬಳಸ್ಕೋಬಹುದು. ಇವು ಅಷ್ಟೇನೆ ಮೆಟಲ್ಸ್ ಅಂದ್ರೆ ಆಂಟಿಕ್ ಮೆಟಲ್ಸು, ಇವು ಸಿಲ್ವರ್ ಒಂದು ಸ್ಟಡ್ಸ್. ಈ ಬೇಸಿಕ್ ಐಟಮ್ಸ್ ಎಲ್ಲ ತಗೊಂಡು ನೀವು ಇನ್ನಷ್ಟು ಬೇಕಾದ ರೀತಿನಲ್ಲಿ ಮಾಡ್ಕೋಬಹುದು. ಇವೆಲ್ಲ ಗೋಟಾ ಲೇಸಸ್ ಎಲ್ಲಾ ಬಣ್ಣದಲ್ಲೂ ಇದಾವೆ ನೋಡಿ ಸ್ನೇಹಿತರೆ. ಕೆಲವೊಂದು ಡೆಕೋರೇಟಿವ್ ಗೆ ಬಳಸುವಂತಹ ಲಟ್ಕನ್ಸ್ ಗೆ ಮತ್ತೆ ಡೋರ್ ಹ್ಯಾಂಗಿಂಗ್ಸ್ ಬಳಸುವಂತಹ ಬ್ಯಾಂಗಲ್ಸ್ ಇವು. ಇವು ಬೇರೆ ಬೇರೆ ರೀತಿಯಲ್ಲಿರುವಂತಹ ಒಂದು ಬೀಡ್ಸ್, ಒಂದೇ ತರದ್ದೇ ಅಲ್ದಿರೋ ಎಲ್ಲಾ ತರದ್ದು ನೋಡಿ. ಇದರಲ್ಲಿರುವಂತಹ ಗೆಜ್ಜೆಗಳಾಗ್ಲಿ, ಆ ರಿಂಗು, ಆ ಬರ್ಡು ಎಲ್ಲಾನು ಇವ್ರ ಹತ್ರ ಸಿಗುತ್ತೆ. ಈ ಬೇಸ್ ಕೆಳಗಡೆ ಸಿಲ್ವರ್ ಬೇಸ್ ಇದೆಯಲ್ಲ, ಅದು ಇವ್ರ ಹತ್ರ ಸಿಗುತ್ತೆ ಸ್ನೇಹಿತರೆ. ಈ ತರ ಲಟ್ಕನ್ಸ್ ಅನ್ನ ನಾವು ಅವ್ರ ಹತ್ರ ತಗೊಂಡು ನಾವು ಪ್ರಿಪೇರ್ ಮಾಡ್ಕೋಬಹುದು ಅನ್ನೋದಕ್ಕೋಸ್ಕರ ಒಂದು ಐಡಿಯಾಗೋಸ್ಕರ ಈ ಪಿಕ್ಚರ್ಸ್ ಹಾಕಿದ್ದೀನಿ ನಾನು ನೋಡಿ. ಇದೆಲ್ಲ ಡೋರ್ ಹ್ಯಾಂಗಿಂಗ್ಸ್ ಗೆ ವುಲನ್ ನಿಂದ ನಾವು ಮಾಡ್ಕೊಳ್ಬಹುದಾದಂಥದ್ದು. ಈ ಎಲ್ಲಾ ಐಟಮ್ಸ್ ಅವ್ರ ಹತ್ರ ಸಿಗುತ್ತೆ, ನೀವು ಅದನ್ನ ಐಡಿಯಾದಿಂದ ಮಾಡ್ಕೋಬೇಕು ಅಷ್ಟೇ ಸ್ನೇಹಿತರೆ. ನೋಡಿ, ಈ ತರ ಎಲ್ಲಾ ಡೋರ್ ಹ್ಯಾಂಗಿಂಗ್ಸ್ ಆಗ್ಲಿ, ಸ್ವೆಟರ್ದಾಗ್ಲಿ, ಪ್ರತಿಯೊಂದು ಐಟಮ್ಸ್ ಇಲ್ಲಿ ನಮ್ಗೆ ಸಿಗುತ್ತೆ. ಇವೆಲ್ಲ ಇಷ್ಟು ಅಲ್ಲದೆ ನಮ್ಮ ಕ್ರಿಯೇಟಿವ್ ಮೈಂಡ್ ಇದ್ರೆ ಏನ್ ಬೇಕಾದ್ರೂ ಮಾಡಬಹುದು. ಶ್ರೀ ಮಹಾಲಕ್ಷ್ಮಿ ಫ್ಯಾನ್ಸಿ ಸ್ಟೋರ್ ಓನರ್ ಅವರು, ನಮಸ್ತೆ ಸರ್. ನಮಸ್ತೆ ಮೇಡಮ್. ನೋಡಿ, ಅವ್ರದ್ದು ಫೋನ್ ನಂಬರ್ಸ್ ಎಲ್ಲ ಅವರು ಇಲ್ಲಿ ಒಂದು ಕಾರ್ಡ್ ಅಲ್ಲಿ ಹಾಕಿದ್ದಾರೆ. ಏನಾದ್ರೂ ಗೊತ್ತಿಲ್ಲ ಅಂತಂದ್ರೆ ನೀವು ಫೋನ್ ಮಾಡಿ ತಿಳ್ಕೊಂಡು ಸಹ ಇಲ್ಲಿಗೆ ಬರ್ಬೋದು. ಫೋನ್ ನಂಬರ್ ವಾಟ್ಸ್ಆಪ್ ಅಲ್ಲಿ ಅವ್ರು ಕೊಟ್ಟಿದ್ದಾರೆ.
ಎಲ್ಲಾ ಹೋಲ್ಸೇಲ್ ಅಲ್ಲೇ ನಿಮ್ ಹತ್ರ ಸಿಗುತ್ತಾ ಸರ್ ಎಲ್ಲಾನು? ಎಲ್ಲಾ ಹೋಲ್ಸೇಲ್ ಅಲ್ಲಿ ಸಿಗುತ್ತೆ. ಮತ್ತೆ ಕೆಲವರು ರೀಟೇಲ್ ಅಲ್ಲಿ ಅಂದ್ರೆ ಸ್ವಲ್ಪ ಸ್ವಲ್ಪ ಬೇಕು ಅನ್ನೋರು ಕೊಡ್ತೀವಿ ಅವ್ರಿಗೂ, ಅವ್ರಿಗೂ ರೀಟೇಲ್ ಅಲ್ಲಿ ಕೊಡ್ತೀರಲ್ವಾ? ಮತ್ತೆ ರೇಟ್ ಹೇಗೆ ಸರ್? ರೇಟ್ ಎಲ್ಲ ಹೋಲ್ಸೇಲ್ ರೇಟ್ ಹಾಕ್ತೀವಿ ಮೇಡಮ್, ರೀಟೇಲ್ ಯಾವ್ದು ಹಾಕಲ್ಲ. ತುಂಬಾ ಥ್ಯಾಂಕ್ಸ್ ಸರ್. ಅದು ನಾನು ಯಾವಾಗ್ಲೂ ಇಲ್ಲೇ ತಗೊಳ್ಳೋದ್ರಿಂದ ನಿಮ್ಗೂ ಒಂದ್ ರೀತಿ ವಿಡಿಯೋದಲ್ಲಿ ಇದನ್ನ ಅವ್ರು ಹೇಳೋದನ್ನ ಕೇಳಿಸ್ಕೊಂಡ್ರೆ ನಿಮ್ಗೆ ಯೂಸ್ ಆಗುತ್ತಲ್ವ, ಅದಕ್ಕೆ ಹೇಳ್ತಿರೋದು. ಮತ್ತೆ ಸ್ವಲ್ಪ ದೂರದಲ್ಲಿ ಅಂದ್ರೆ ಬ್ಯಾಂಗ್ಳೂರಿಂದ ಹೊರಗಡೆ ಇರೋರಿಗೆ ಹೇಗೆ ಸರ್ ಅದೆಲ್ಲ? ಪಾರ್ಸೆಲ್ ಮಾಡ್ತೀವಿ ಮೇಡಮ್, ಕೊರಿಯರ್ಸ್ ಮಾಡ್ತೀವಿ ನಾವು. ಓಕೆ ಓಕೆ. ಬೇಕಂದ್ರೆ ಪೂರ್ತಿ ಸೌತ್ ಮಾಡ್ತೀವಿ, ಎಲ್ಲಿ ಬೇಕಲ್ಲಿ ಕಳಿಸ್ತೀವಿ, ಕಳಿಸ್ಕೊಡ್ತೀರಾ? ಮತ್ತೆ ಅದು ಟ್ರಾನ್ಸಾಕ್ಷನ್ಸ್ ಇದೆಲ್ಲ ಬ್ಯಾಂಕ್ ಟ್ರಾನ್ಸಾಕ್ಷನ್, ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡಿಕೊಂಡು ಅವ್ರಿಗೆ ಏನ್ ಬೇಕೋ ಅದನ್ನ ಆರ್ಡರ್ಸ್ ಕೊಟ್ಟು ತಗೋಬಹುದು. ಇದು ಯಾವುದೇ ರೀತಿಯ ಸ್ಪಾನ್ಸರ್ಡ್ ಅಲ್ಲ ಅಲ್ವಾ ಸರ್ ವಿಡಿಯೋ? ಯಾಕಂದ್ರೆ ನಾನು ರೆಗ್ಯುಲರ್ ಆಗಿ ಇವ್ರ ಹತ್ರ ಬಂದು ತಗೊಳ್ಳೋದ್ರಿಂದ ನೀವೆಲ್ಲ ಕೇಳ್ತಿದ್ರಲ್ವಾ ಫ್ರೆಂಡ್ಸ್ ಎಲ್ಲರೂ, ನೀವೆಲ್ಲ ನಿಮ್ಮೆಲ್ಲರಿಗೂ ಉಪಯೋಗ ಆಗ್ಬೇಕು ಅಂತಾನೆ ಈ ವಿಡಿಯೋ ಮಾಡಿದ್ದು. ಯಾವುದೇ ಒಂದು ಕ್ರಿಯೇಟಿವ್ ಮೈಂಡ್ ಇರುವಂತಹ ಲೇಡೀಸ್ ಆಗ್ಲಿ, ಜೆಂಟ್ಸ್ ಆಗ್ಲಿ, ಅಥವಾ ಒಂದು ಬೊಟ್ಟಿ ಕಿಟ್ಕೊಂಡಿರೋರಾಗ್ಲಿ, ಇಲ್ಲಿ ಖಂಡಿತ ಬನ್ನಿ. ಒಮ್ಮೆ ಭೇಟಿ ಕೊಟ್ಟಿದ್ದೀರಾ ಅಂದ್ರೆ ನಿಮ್ಗೆ ಬೇಕಾಗಿರೋ ಎಲ್ಲಾ ರೀತಿಯ ಐಟಮ್ಸ್ ಇಲ್ಲಿ ಸಿಗುತ್ತೆ. ಎಲ್ಲಾ ಮೆಟೀರಿಯಲ್ಸ್ ಅನ್ನ ನೀವು ರಿಟೇಲ್ ಅಲ್ಲೂ ತಗೋಬಹುದು, ಹೋಲ್ಸೇಲ್ ಅಲ್ಲೇನು ಸಹ ತಗೊಂಡು ನಿಮ್ಮ ಒಂದು ಬಿಸ್ನೆಸ್ ಅನ್ನ ಮುಂದುವರ್ಸ್ಕೋಬಹುದು. ಇಷ್ಟೊತ್ತು ನಮ್ಗೆ ಸರ್ ಅಂಗಡಿನಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳಕ್ಕೆ ಅನುಕೂಲ ಮಾಡಿಕೊಟ್ರು, ಅದಕ್ಕೆ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಿದ್ದೀನಿ. ತುಂಬಾ ಧನ್ಯವಾದಗಳು ಸರ್. ವೆಲ್ಕಮ್ ಮ್ಯಾಮ್. ಓಕೆ, ಥ್ಯಾಂಕ್ ಯು ಸರ್.